ಏನು ಹೆದರಬೇಡಿ ನಿಮ್ಮ ತಮ್ಮ ಉಳಿತಾನೆ ತುಂಬಾ ಉಪಕಾರ ಮಾಡಿದ್ರಿ ಡಾಕ್ಟರ್ ಡಾಕ್ಟರ್ ರೊಸೇರಿಯೋ ವಾಟ್ಸ್ ದ ಟೈಮ್ ನೌ ಕ್ಷಮಿಸಬೇಡಿ ಡಾಕ್ಟರ್ ಬರ ತುಂಬಾ ಹೊತ್ತಾಗೋಯ್ತು ಹೊತ್ತು ಯಾವತ್ತೂ ಯಾರಿಗೂ ಕಾಯೋದಿಲ್ಲ ಡಾಕ್ಟರ್ ರೊಸೇರಿಯೋ ನಾವು ಹೊತ್ತಿನ ಜೊತೆ ನಡೀಬೇಕು ಅದಕ್ಕೆ ಡಾಕ್ಟರ್ಸ್ ಯಾವಾಗಲೂ ಪಂಕ್ಚುಯಲ್ ಆಗಿರಬೇಕು ಅಂತ ಹೇಳೋದು ಸಿಸ್ಟರ್ ಎಸ್ ಡಾಕ್ಟರ್ ಶ್ರೀನಾಥ್ ಬರ ಹೇಳಿ ಕಮ್ ವಿತ್ ಮಿ ಡಾಕ್ಟರ್ ಜೀವನ ತಮಗೋಸ್ಕರನೇ ಇಲ್ಲ ಎಷ್ಟೋ ಜನಗಳಿಗೋಸ್ಕರ ಅದನ್ನ ತಿಳ್ಕೊಳ್ಳಿ ತಿಳ್ಕೊಂಡ್ರಾ ನಮ್ ಡಾಕ್ಟರ್ ವಿಷಯ ನಿಮಗೆ ಚೆನ್ನಾಗಿ ಗೊತ್ತು ಇವತ್ತು ನೀವು ಮಾಡಬೇಕಾದ ಆಪರೇಷನ್ ಅವರು ಮಾಡಿ ನಿಮ್ಮನ್ನೇ ಆಪರೇಟ್ ಮಾಡಿಬಿಟ್ರು ನೀವು ಇಡಬೇಕಾದ ಕತ್ರಿ ಅವ್ರ ಕೈ ಕೊಟ್ರಿ ನಿಮ್ ಕೆಲಸಕ್ಕೆ ಕತ್ರಿ ಹಾಕೊಂಡ್ಬಿಟ್ರಿ ನೀವ್ ಏನೇ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಹೋಗಿ ಆಫೀಸ್ ರೂಮ್ ಅಲ್ಲಿ ಬಂದ್ಬಿಡ್ತೀನಿ ಯಾಕೆ ಇನ್ನೂ ನಿಂತಿದ್ದೀರಾ ನಮ್ ಡಾಕ್ಟರ್ ಒಂದ್ಸಲ ಡಿಸಿಷನ್ ತಗೊಂಡ್ಮೇಲೆ ಡಿಸ್ಕಷನ್ ಅವಕಾಶ ಇಲ್ಲ ಪ್ಲೀಸ್ ವೇಟ್ ಫಾರ್ ಮಿ ಐ ವಿಲ್ ಕಮ್ ನಟರಾಜ ಯಾಕೋ ಈ ಲೇಡಿ ಡಾಕ್ಟರ್ಗಳ ಜಾತಕಕ್ಕೂ ನಿನ್ ಜಾತಕಕ್ಕೂ ಹೊಂದ್ಕೋತಾನೆ ಇಲ್ಲ
ಅದಕ್ಕೆ ಬಂದವರಿಗೆಲ್ಲ ಹೀಗೆ ರಿಟರ್ನ್ ಟಿಕೆಟ್. ನನಗೊಂದು ಜ್ಞಾಪಕ ಬರ್ತಾ ಇದೆ, ನಾನು ಓದ್ತಾ ಇರೋವಾಗ ಡ್ಯೂಟಿಲಿ ಇದ್ದ ಲೇಡಿ ಡಾಕ್ಟರ್ ಚೆನ್ನಾಗಿದ್ರು ಅಂದ್ಬಿಟ್ಟು ನಾನೇ ಪೇಷಂಟ್ ಆಗಿ ಸೇರ್ಕೊಂಡ್ಬಿಟ್ಟಿದ್ದೆ. ಈ ವಿಷಯ ನಿನ್ನ ಹೆಂಡತಿಗೆ ಹೇಳ? ಹಾಗೆಲ್ಲಾದ್ರೂ ಮಾಡಿಯೋ, ತಮಾಷೆ ಹೇಳಿದ್ರೆ ಅದು ನಿಜ ಅನ್ಕೊಂಡ್ಬಿಟ್ಟಿಯಲ್ಲ. ಎಷ್ಟೋ ಸಲ ನೀನು ಹಾಗೆ ಮಾಡಿರ್ತೀಯ. ನೋಡ್ ನಟರಾಜ, ನರ್ಸಿಂಗ್ ಹೋಮ್ ತುಂಬಾ ಚೆನ್ನಾಗಿ ಕಟ್ಸಿದೀಯ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ, ನಿನಗೂ ಒಳ್ಳೆ ಹೆಸರಿದೆ, ಬೇಕಾದಷ್ಟು ಮೆಟರ್ನಿಟಿ ಕೇಸ್ಗಳು ಬರ್ತಾ ಇದೆ. ಮುಖ್ಯವಾಗಿ ನಮಗೆ ಒಳ್ಳೆ ಲೇಡಿ ಡಾಕ್ಟರ್ ಬೇಕು, ಅದಕ್ಕೇನ್ ಮಾಡೋದು? ಅದಕ್ಕೊಂದು ಯೋಚನೆ ಮಾಡಿದ್ದೀನಿ. ಒಂದ್ ಎರಡು ದಿವಸ ನಿನ್ ನರ್ಸಿಂಗ್ ಹೋಮ್ ಕಡೆ ನೋಡ್ಕೊ, ನಾನ್ ಮಂಗಳೂರಿಗೆ ಹೋಗಿ ಬರ್ತೀನಿ. ಇದೇನು ಇದು ಸಡನ್ ಡಿಸಿಷನ್? ಅದೇನ್ ಹೇಳೋ? ಅದಕ್ಕೆ ನಿಮ್ ಚಿಕ್ಕಮ್ಮನ ಸಂಕಲ್ಪ ಮಾಡ್ದ್ಯಾ? ಅರ್ಜೆಂಟ್ ಬರ್ತಾ ಇದ್ದೀನಿ, ಅರ್ಜೆಂಟ್ ಆಗಿ ಒಬ್ ಲೇಡಿ ಡಾಕ್ಟರ್ ನ ಹುಡುಕಿಟ್ಟಿರು ಅಂತ. ಹೌದಪ್ಪ, ನಮ್ ಚಿಕ್ಕಮ್ಮ ಮ್ಯಾಂಗ್ಳೂರ್ ಗವರ್ಮೆಂಟ್ ಹಾಸ್ಪಿಟಲ್ ದೊಡ್ಡ ಡಾಕ್ಟರ್ ಅಲ್ವಾ? ಡಾಕ್ಟರ್ ಕಮಲಮ್ಮವ್ರು ಅಂದ್ರೆ ಎಷ್ಟು ದೊಡ್ಡ ಹೆಸರು, ಏನ್ ಕತೆ. ಅವ್ರ ಕೈಗಳಿಗೆ ಬೇಕಾದಷ್ಟು ದೊಡ್ಡ ಲೇಡಿ ಡಾಕ್ಟರ್ಗಳು ಇರ್ತಾರೆ, ಅವ್ರ ಯಾರಾದ್ರೂ ಒಬ್ಬನ್ ಕಳ್ಸ್ಕೊಡ್ತಾರೆ. ಅದಕ್ಕೆ ಈಗಲೇ ಹೊರಟಿರೋದು. ಬುದ್ಧಿ ಪೆಟ್ಟಿಗೆ ತಂದ್ಬಿಟ್ಟ ಏನ ಬೇಡ, ಒಂದು ಚಿಕ್ಕ ಪೆಟ್ಟಿಗೆ ಹೊತ್ಕೊಂಡು ಇಬ್ರು ಬೇಕನ? ಇವ್ಳು ನನ್ನ ಅರ್ಧ ಎಲ್ಲ ಬುದ್ಧಿ, ನೀವೇನೆ ಕೆಲಸ ಹೇಳಿ ನಾವಿಬ್ರು ಅರ್ಧ ಅರ್ಧ ಅಂಟ್ಕೊತೀವಿ ಅಂದ್ರೆ ಪೆಟ್ಟಿಗೆ ಅರ್ಧ ಅಂಟ್ಕೊತೀವಿ ತಿಳ್ಕೊಬೇಡಿ. ಬುದ್ಧಿ ಪೆಟ್ಟಿಗೆ ಮಾಡ್ಬಿಡುವ ಕಾರಣಗೆ ಹಾಗೆ ಮಾಡು. ಅಪ್ಪ ನಾನು ನಾಳೆ ಸಾಯಂಕಾಲ ಬಂದ್ಬಿಡ್ತೀನಿ. ಏ ನಟರಾಜ, ಕಮಲು ನಾನು ಕೇಳಿದೆ ಅಂತ ಹೇಳೋ? ಇವನ ಹತ್ರ ಯಾವ ಲೇಡಿ ಡಾಕ್ಟರ್ ಇಲ್ಲ, ನಿಮ್ ತಂಗಿ ಹತ್ರ ಹೋಗ್ತಾ ಇದ್ದಾನೀಗ. ನಿಮ್ ಯಾವ ರಂಭೆ ಊರು ವಸಿ ಮೇಲ್ಕೆ ಸಿಗ್ತಾಳೋ? ಸಾರಿ ಅಡ್ಡ ಬಂದ್ಬಿಟ್ಟೆ. ಹಾರ್ನ್ ತುಂಬಾ ಚೆನ್ನಾಗಿದೆ. ಆ ಹಾರ್ನೇ ತುಂಬಾ ಚೆನ್ನಾಗಿತ್ತು. ಬಾಯ್. ನಾನು ಬರ್ತೀನಿ ಅಂತ ಅಸಲಾಗೆ ಹೊರಟ್ಬಿಟ್ಟಿದಿರಲ್ಲ. ನೀನ್ ಬರ್ತೀಯ ಅಂತಲೇ ಕಾರಿದ್ದೆ, ಆಸ್ಪತ್ರೆಯಿಂದ ಫೋನ್ ಬಂತು, ಒಂದ್ ಅರ್ಜೆಂಟ್ ಕೇಸ್ ಇದೆ ಅಂತ. ನಂದು ಅರ್ಜೆಂಟ್ ಕೇಸೆ, ನನಗೊಬ್ಬ ಲೇಡಿ ಡಾಕ್ಟರ್ ಬೇಕು ಅಂತ ಹೇಳಿದ್ದಲ್ಲ, ಆ ವಿಷಯ ಏನ್ ಮಾಡಿದ್ರಿ? ಅದನ್ನೆಲ್ಲ ಆಮೇಲೆ ಮಾತಾಡೋಣ, ನೀನ್ ಮೊದ್ಲು ಹೋಗಿ ರೆಸ್ಟ್ ತಗೋ. ಚಿಕ್ಕಮ್ಮ, ನನಗೊಬ್ಳು ಒಳ್ಳೆ ಲೇಡಿ ಡಾಕ್ಟರ್ ಸಿಕ್ಕೋವರೆಗೂ ರೆಸ್ಟ್ ಇಲ್ಲ. ರೆಸ್ಟ್ ಇಲ್ಲದೇನೆ ನೀವ್ ಇಷ್ಟು ಬಡವಾಗಿರೋದು? ಮೇರಿ, ನಾನ ಬಡವಾಗಿದ್ದೀನಿ, ಒಳ್ಳೆ ಗೂಳಿ ಆದಾಗಿದ್ದೀನಿ. ಅದಕ್ಕೆ ಯಾವ ಲೇಡಿ ಡಾಕ್ಟರ್ ನಿನ್ನ ಹತ್ರ ಇರೋಲ್ಲ. ನಾನ್ ಏನ್ ಮಾಡ್ಲಿ ಚಿಕ್ಕಮ್ಮ, ಡಾಕ್ಟರ್ ಓದಿರುವ ವಿಷಯ ನಿನಗೆ ಗೊತ್ತು, ಫೋನ್ ಅಲ್ಲಿ ಹೇಳಿದ್ರಿ. ಡಾಕ್ಟರ್ ಮಧುರಮ್ಮ ನಿನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವಳು, ಇನ್ನು ಮದುವೆ ಆಗಿರ್ಲಿಲ್ಲ, ನೀನು ಮನ್ಮಥನ ಹಾಗಿದ್ದೀಯ. ಅವಳು ರೋಗಿಗಳನ್ನ ಗಮನಿಸೋದ್ ಬಿಟ್ಟು ನಿನ್ ಮೇಲೆ ಕಣ್ಣು ಹಾಕಿದ್ಲು. ನೀನ್ ಅವಳಿಗೆ ಏನು ಒಂದ್ ಕೆಲ್ಸ ಮಾಡ್ ನಟರಾಜ, ಒಬ್ಬ ವಯಸ್ಸಾದ ಲೇಡಿ ಡಾಕ್ಟರ್ನೇ ತಗೊಂಬಿಡು. ಹಾ ಹಾ ಮೇರಿ, ಅದು ಕಷ್ಟನೇ, ಅವಳಿವನ್ನ ಅಳಿಯನ್ನಾಗಿ ಮಾಡ್ಕೊಳಕ್ ನೋಡಿದ್ರೆ. ಇರ್ಲಿ ಇರ್ಲಿ, ನಾನ್ ನೋಡಿದ್ರೆ ನಿಮ್ಮಿಬ್ರಿಗೂ ತಮಾಷೆ. ಚಿಕ್ಕಮ್ಮ, ನನ್ಗೆ ಅರ್ಜೆಂಟ್ ಆಗಿ ಒಬ್ಬ ಲೇಡಿ ಡಾಕ್ಟರ್ ಬೇಕು. ಸದ್ಯ ಅರ್ಜೆಂಟ್ ಆಗಿ ಹೆಂಡತಿ ಬೇಕು ಅಂತ ಕೇಳಿಲ್ವಲ್ಲ? ಚಿಕ್ಕಮ್ಮ, ನನಗೆ ಹೆಂಡತಿ ಮುಖ್ಯ ಅಲ್ಲ, ಲೇಡಿ ಅಸಿಸ್ಟೆಂಟ್ ಮುಖ್ಯ. ಆಗ್ಲಿ, ಏರ್ಪಾಡು ಮಾಡೋಣ, ನೀನು ಹೋಗಿ ಮೊದಲು ರೆಸ್ಟ್ ತಗೋ. ಮೇರಿ, ಅರೆ ಚಿಕ್ಕಮ್ಮ, ಚಿಕ್ಕಮ್ಮ ಆಂಟಿ. ಬನ್ನಿ ಬನ್ನಿ, ಯಾಕೆ ಅನುಮಾನ ಪಡ್ತೀರಾ? ಇದು ಡಾಕ್ಟರ್ ಕಮಲಮ್ಮವ್ರ ಮನೆನೇ, ಅವ್ರು ನೋಡ್ಬೇಕು ಅಂತ ನಾನು ಊರಿಂದ ಬಂದಿರೋದು. ಈಗಲೇ ಬಂದ್ಬಿಡ್ತೀನಿ, ಯಾರಾದ್ರೂ ಬಂದ್ರೆ ಕೂತ್ಕೊಳ್ಳಕ್ ಹೇಳು ಅಂತ ಫೋನ್ ಮಾಡಿದ್ರು. ಹೆದರ್ಕೋಬಿಡಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ನೀವು ಕೂತ್ಕೊಂಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನಾನು ಡಾಕ್ಟರ್ ಕಮಲಮ್ಮನವರ ಸ್ವಂತ ಅಕ್ಕನ ಮಗ. ಡಾಕ್ಟರ್ ಕಮಲಮ್ಮನವರು ನನಗೆ ಸ್ವಂತ ಚಿಕ್ಕಮ್ಮ ಆಗ್ಬೇಕು.
ಅರ್ಥ ಆಗ್ಲಿಲ್ವಾ? ಕಮಲಮ್ನವರು ನಮ್ಮ ತಾಯಿನೋ ಅಕ್ಕ ತಂಗಿರಾಗಬೇಕು. ಇನ್ನೂ ಅರ್ಥ ಆಗ್ಲಿಲ್ವಾ? ನಮ್ಮ ತಾಯಿಗೆ ಇವ್ರು ತಂಗಿ ಆಗ್ಬೇಕು, ಇವ್ರು ನಮ್ಮ ತಾಯಿ ಅಕ್ಕ ಆಗ್ಬೇಕು. ನಿಮ್ ಹೆಸರು? ಮೊದಲು ಬರೀ ನಟರಾಜ್, ಡಾಕ್ಟರ್ ಆದ್ಮೇಲೆ ಡಾಕ್ಟರ್ ನಟರಾಜ್. ಮೇಡಮ್ ಅರೂಪ, ನಮ್ಮ ಅಕ್ಕನ ಮಗ ನಟರಾಜ್ ಅಂತಿದ್ದಾನೆ. ಅವ್ರ ಅಪ್ಪ ಅಮ್ಮ ಅವನ ಲಾಯರೋ ಇಂಜಿನಿಯರೋ ಮಾಡ್ಬೇಕು ಅಂತಿದ್ರು. ಅದೆಲ್ಲ ಆಗೋಲ್ಲ, ನಾನ್ ಡಾಕ್ಟ್ರೇ ಆಗ್ಬೇಕು ಅಂತ ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಫಾರಿನ್ಗೂ ಹೋಗಿ ಬಂದ. ಅವನ ಊರ್ನಲ್ಲೇ ದೊಡ್ಡ ನರ್ಸಿಂಗ್ ಹೋಗಿ ಕಟ್ಟಿದ್ದಾನೆ, ಒಳ್ಳೆ ಹೆಸರು ಸಂಪಾದಿಸಿದ್ದಾನೆ, ನೋಡೋಕಂತ ತುಂಬಾ ಲಕ್ಷಣವಾಗಿದ್ದಾನೆ. ನಿನಗೂ ಅವನಿಗೆ ಜೊತೆ ಹೇಗಿರ್ತೇ ಗೊತ್ತಾ? ತುಂಬಾ ಚೆನ್ನಾಗಿದೆ. ನೀವೇನವರು? ಹೌದು ನಾನು. ಆಂಟಿ ನಿಮ್ಮ ವಿಷಯನ ನನ್ನ ಹತ್ರ ತುಂಬಾ ಹೇಳಿದ್ದಾರೆ. ಹಾಗ ನಿಮ್ ವಿಷಯ ಸ್ವಲ್ಪನಾದ್ರೂ ನಮ್ ಚಿಕ್ಕಮ್ಮ ನನ್ನ ಹತ್ರ ಹೇಳಿಲ್ವಲ್ಲ, ನೀವ್ ಯಾರು ಅಂತ ನಾನು ಕೇಳ್ಬೋದಾ? ನಾನು ಒಬ್ಬ ಡಾಕ್ಟ್ರು. ಆ ಸ್ಟೆಥೋಸ್ಕೋಪ್ ಡಾಕ್ಟರ್ ಕೊಟ್ಟು ಇದನ್ನೆಲ್ಲ ನೋಡಿದ್ರೆ ಒಬ್ರು ಡಾಕ್ಟರ್ ಅನ್ನೋದು ಗೊತ್ತಾಗುತ್ತೆ. ಡಾಕ್ಟರ್ ಹೆಸರು ಅನ್ನೋದು ಒಂದ್ ಇರ್ಬೇಕಲ್ಲ. ರೂಪ ಸುಂದರವಾಗಿದೆ. ಹೆಸರು? ಅದೇ ನನ್ನ ಹೆಸರು. ಅದು ಸುಂದರವಾಗಿದೆ. ಅದು ಗೊತ್ತಾಗ್ಲಿಲ್ವೇ ಮಕ್ಕಳ್ರ? ಇಷ್ಟೊತ್ತು ಹೀಗೆ ಕೂತಿದ್ರ? ಇಲ್ಲ ಚಿಕ್ಕಮ್ಮ, ಪರಿಚಯ ಆಯ್ತು, ಮುಂದೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ಸುಮ್ನೆ ಹಾಗೆ ಸುಮ್ನೆ ಹಾಗೆ ಕೂತ್ಕೊಂಡ್ಬಿಟ್ರ? ನಿನ್ನ ಇವನಿಗೆ ಪರಿಚಯ ಮಾಡಿಸ್ಬೇಕು ಅಂತಲೇ ಕರೆಸಿದ್ದು. ಪರಿಚಯ ನೀನೇ ಮಾಡ್ಕೊಂಡ್ಬಿಟ್ಟೆ. ರೂಪಾ, ಹೇಗಿದೆ ನಮ್ಮ ಹುಡುಗ ಈಗ? ನೀನ್ ಹೇಳೋ, ಹೇಗಿದ್ದಾಳೆ ನಮ್ಮ ಹುಡುಗಿ? ಎಂಥ ಒಳ್ಳೆ ಡಾಕ್ಟರ್ ಗೊತ್ತೇನೋ, ಎಷ್ಟೇ ಕಷ್ಟವಾದ ಕೇಸ್ ಆದ್ರೂ ಧೈರ್ಯವಾಗಿ ಇವಳ ಕೈಲಿ ಬಿಟ್ಟು ಹೋಗ್ತೇನೆ. ಎಂಥ ಆಪರೇಷನ್ ಆಗ್ಲಿ ಈಸಿಯಾಗಿ ಮಾಡ್ಬಿಡ್ತಾಳೆ. ರೋಗಿಗಳೆಲ್ಲ ಇವಳನ್ನ ಕಂಡ್ರೆ ಕೈ ಮುಗಿತಾರಪ್ಪ. ವೆರಿ ಗುಡ್. ಎಷ್ಟಾದ್ರೂ ನಿಮ್ಮ ಅಸಿಸ್ಟೆಂಟ್ ತಾನೆ ಚಿಕ್ಕಮ್ಮ, ನನಗ್ ಬೇಕಾಗಿರೋದು ಅಂತ ಅಸಿಸ್ಟೆಂಟ್. ನೀವು ಕಳಿಸ್ಕೊಡೋದಾಗಿದ್ರೆ ನೋಡಿ ರೂಪಾ, ತಿಂಗಳಿಗೆ 600 ರೂಪಾಯಿ ಸಂಬಳ, ಫ್ರೀ ಕ್ವಾರ್ಟರ್ಸ್ ಕೊಡ್ತೀನಿ. ಬಡೀಸಿ. ನಂದೊಂದು ಸಲಹೆ, ನೀನು ಡಾಕ್ಟ್ರು ಇವಳು ಡಾಕ್ಟ್ರು, ಮದುವೆ ಮಾಡ್ಕೊಂಡ್ಬಿಟ್ರೆ? ಚಿಕ್ಕಮ್ಮ ರೂಪಾ, ನೀನೇನಂತೀಯಮ್ಮ? ನೀನು ಇದ್ದಕ್ಕಿದ್ದ ಕೇಳಿದ್ರೆ ನಾನು ಇಬ್ಬರನ್ನ ಜೊತೆಲೇ ನೋಡಿದೆ, ಜೊತೆ ತುಂಬಾ ಚೆನ್ನಾಗಿದೆ ಅನ್ಸ್ತು, ಹೇಳ್ಬಿಟ್ಟೆ. ಮನೇಲಿ ದೊಡ್ಡಮ್ಮ, ದೊಡ್ಡಪ್ಪ, ತಾತ ಎಲ್ರು ಇದ್ದಾರೆ. ನಿಮ್ ತಾತಾನೆ ಎಷ್ಟೋ ಸಲ ನನ್ನ ಹತ್ರ ಹೇಳಿದ್ದಾರೆ ಒಳ್ಳೆ ಒಂದು ಗಂಡಿದ್ರೆ ನೋಡಿ ಅಂತ. ನೋಡಿದ್ದಾಯ್ತು, ನಿಮ್ ತಾತ ಎಲ್ಲ ಒಪ್ಕೊಂಡ್ರೆ ನೀನ್ ಒಪ್ಕೋತಿತಾನೆ? ಚಿಕ್ಕಮ್ಮ ನೀ ಸುಮ್ಮನೆ ಏನಂತೀಯರಪ್ಪ? ದೊಡ್ಡವ್ರ ಮಾತನ್ನ ನಾನು ಯಾವತ್ತೂ ಮೀರಲ್ಲ. ಕರೆಕ್ಟ್. ನೀನೇನೋ ಚಿಕ್ಕಮ್ಮ, ಸದ್ಯಕ್ಕೆ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ, ಲೇಡಿ ಅಸಿಸ್ಟೆಂಟ್ ಮುಖ್ಯ. ಸದ್ಯಕ್ಕೆ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ, ಲೇಡಿ ಅಸಿಸ್ಟೆಂಟ್. ನಿಮ್ಮ ನನ್ನ ಕಾರ್ನಲ್ಲೇ ಡ್ರಾಪ್ ಮಾಡಬೇಕು ಅಂತ ನಮ್ ಚಿಕ್ಕಮ್ಮ ಅಂದ್ರೆ ನಿಮ್ ಚೀಫ್ ಅವ್ರ ಆರ್ಡರ್ ಆಗಿದೆ, ದಯವಿಟ್ಟು ಕೂತ್ಕೊಳ್ಳೋ ಕೃಪೆ ಮಾಡ್ತೀರಾ? ಡೋರ್ ಸರಿಯಾಗಿ ಹಾಕಿಲ್ಲ.
ಒಂದು ಮಾತು ಕೇಳ. ನೀವೇನು ತಿಳ್ಕೊಳ್ದೆ ಹೋದ್ರೆ ಕೇಳಿ ಪರವಾಗಿಲ್ಲ. ನಮ್ ಚಿಕ್ಕಮ್ಮ ಎಲ್ಲಾ ಕೇಸ್ಗಳನ್ನು ನಿಮ್ ಕೈಯಲ್ಲಿ ಬಿಟ್ಟು ಪ್ರಯೋಗ ನಡೆಸೋದು ನನ್ಗೆ ಸರಿಯಾಗಿ ಕಾಣಿಸೋದಿಲ್ಲ. ಪ್ರಯೋಗ ಏನ್ ಬಂತು? ಅವ್ರ ಕೇಸ್ನೆಲ್ಲ ನಾನೇ ಹ್ಯಾಂಡಲ್ ಮಾಡೋದು. ರಿಸಲ್ಟ್ ಹೇಗೆ? ಯಾವ ರೋಗಿ ಪ್ರಾಣನು ಹೋಗಿಲ್ಲ ತಾನೆ? ಅವ್ರ ರೋಗ ವಾಸಿಯಾಗಿದೆ. ನಾವಿಬ್ರು ಇನ್ನೂ ಸಸ್ಪೆಂಡ್ ಆಗದೇ ಇದ್ದೀವಿ. ಇರಬಹುದು, ಆದ್ರೂ ನಾನಾಗಿದ್ರೆ ನಿಮ್ಮಂತ ಎಳೆ ಡಾಕ್ಟರ್ ಕೈಲಿ ಇಂತಹ ಜವಾಬ್ದಾರಿ ಕೆಲಸ ಮಾಡಿಸ್ತಿರ್ಲಿಲ್ಲ. ನಿಮ್ ಚಿಕ್ಕಮ್ಮನ್ಗಿರೋಷ್ಟು ಪ್ರಪಂಚ ಜ್ಞಾನ ನಿಮ್ಗಿರೋ ಹಾಗೆ ಕಾಣಿಸ್ತಿಲ್ಲ. ವಯಸ್ಸು ಮುಖ ನೋಡಿ ಒಬ್ರ ಯೋಗ್ಯತೆ ಅಳಿಯೋದು ನನಗೆ ಹಿಡಿಸೋಲ್ಲ. ನಮ್ಮಿಬ್ರು ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ಬೋದಾ? ಮದುವೆ ವಿಷಯದಲ್ಲಿ ನಿಮ್ಗಿರೋಷ್ಟು ಅಗತ್ಯ ನನಗಿಲ್ಲ. ನನಗೂ ಇಲ್ಲ. ಆದ್ರೆ ಮದುವೆ ಆಗಿಲ್ದಿರೋ ಹುಡುಗಿನ ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋದ್ರೆ ನಮ್ಮ ತಂದೆ ತಾಯಿ ಒಪ್ಪೋದಿಲ್ಲ. ಅದಕ್ಕೆ ಮದುವೆ ಮಾಡಿಕೊಂಡು ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋದ್ರೆ ನನಗೆ ಸರಿ ಅಂತ ಕಾಣಿಸುತ್ತೆ. ನಿಮಗೆ ನಿಮ್ಮ ಹೆಂಡತಿಯಾಗಿ ಬರೋದಕ್ಕಿಂತಲೂ ನಿಮ್ಮ ಅಸಿಸ್ಟೆಂಟ್ ಆಗಿ ಬರೋದೇ ವಾಸಿ ಅನ್ಸುತ್ತೆ. ನೀವು ಹೇಗೆ ಬಂದ್ರು ನಿಮಗೆ ಸುಸ್ವಾಗತ. ಮುಂದಾಗೋದನ್ನ ಆಮೇಲೆ ಯೋಚನೆ ಮಾಡೋಣ. ರೂಪಾ, ನೀವು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಅಭಿಮಾನ. ಯು ಆರ್ ಟ್ರೂ ಆರ್ನಮೆಂಟ್. ನಿಮ್ ಕಾಂಪ್ಲಿಮೆಂಟ್ಸ್ಗೆ ತುಂಬಾ ಥ್ಯಾಂಕ್ಸ್. ಜೊತೆಗೆ ನಿಮ್ ಕಾರ್ ನನ್ನ ಡ್ರಾಪ್ ಮಾಡಿದ್ದಕ್ಕೂ ಥ್ಯಾಂಕ್ಸ್. ನೋಡಿದ್ಯಾ ತಾತ, ನಿನ್ ಹೇಳಿದ್ರೆ ಕೇಳಲ್ಲ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ, ಅದನ್ನ ಇದನ್ನ ತಲೆಗೆ ಹಚ್ಕೊಂಡು. ಅದರಿಂದ ಅಲ್ಲಮ್ಮ. ಮತ್ತೆ ಅದ್ರಿಂದ? ಬೇಗ ನಿನ್ ಮದ್ವೆ ಆಗ್ಬಿಡುತ್ತೆ ನೋಡು. ಆಹಾ, ಸಂತೋಷದಿಂದ. ಈ ಮದ್ವೆ ಆಗೇ ಬಿಡುತ್ತೆ ಅಂತ ತಿಳ್ಕೊಂಡಿರೋ ಹಾಗಿದ್ಯಲ್ಲ ತಾತ ನೀನು. ಯಾಕೆ ತಿಳ್ಕೋಬಾರ್ದು? ನಿನ್ನಂತ ಹುಡುಗಿನ ಒಪ್ಕೊಳ್ದೆ ಇರ್ತಾರ? ಒಂದ್ ವೇಳೆ ನಾನೇ ಒಪ್ತೆ ಹೋದ್ರೆ? ನೋಡಿದ್ಯಮ್ಮ, ನೀನ್ ಹಾಗೆ ಹೇಳಿದ ಕೂಡಲೇ ತಾತನ ಮುಖ ಹೇಗಾಯ್ತು? ಅವ್ರ ಸ್ಥಿತಿ ನಿನ್ ತುಂಬಾ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಹಾಗಲ್ಲ ದೊಡ್ಡಪ್ಪ. ಯಾಕೆ ರೂಪ, ಹುಡುಗ ಚೆನ್ನಾಗಿಲ್ವ ರೂಪ? ಚೆನ್ನಾಗಿದ್ದಾರೆ ದೊಡ್ಡಮ್ಮ, ದೊಡ್ಡ ಡಾಕ್ಟ್ರು. ಆದ್ರೆ ರೂಪ, ರೂಪ ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರ ಅಂತಿಂತವರಾಗಿದ್ದಿದ್ರೆ ಕಮ್ಮನ್ಮೇಲೆ ಒಪ್ಕೋತಾ ಇರ್ಲಿಲ್ಲ. ಮದ್ವೆಗೆ ಇಷ್ಟ್ಯಾಕೆ ಅವಸರ ಮಾಡ್ತಿದ್ದೀರಿ? ನೋಡಮ್ಮ, ನನಗೂ ವಯಸ್ಸಾಯ್ತು, ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ತಾತ? ಇದನ್ನೆಲ್ಲ ತಲೆಗೆ ಹಚ್ಕೊಂಡು ಆರೋಗ್ಯ ಕೆಡಿಸ್ಕೋಬೇಡ, ಮೊದ್ಲು ರೆಸ್ಟ್ ತಗೋ. ನಿನ್ ಮದ್ವೆ ಆದ್ಮೇಲೆ ನಮ್ಮ ನನಗೆ ಫುಲ್ ರೆಸ್ಟ್. ನೀನ್ ಚೆನ್ನಾಗಿರ್ಬೇಕು ಅಂತ ನಮ್ಮೆಲ್ಲರೂ ಆಸೆ. ಅಮ್ಮ, ನಿನ್ ಮದುವೆ ಅನ್ನ ಕಣ್ ತುಂಬಾ ನೋಡ್ಬಿಟ್ರೆ ನನ್ ಕೊನೆ ಆಸೆನೂ ಮುಗ್ದೋಗ್ಬಿಡುತ್ತಮ್ಮ. ತಾತ ಹೀಗೆಲ್ಲ ಮಾತಾಡ್ಬೇಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀ ಸಂಬಂಧ ಒಪ್ಕೊಂಡ್ಬಿಡು, ಆಮೇಲೆ ನೋಡು. ಬ್ಲಡ್ ಇರಲ್ಲ, ಪ್ರೆಷರು ಇರಲ್ಲ. ತಾತ ನನ್ ಮಾತು ಸ್ವಲ್ಪ ಕೇಳ್ತೀಯಾ? ಇಷ್ಟು ದಿನ ನೀನ್ ಹೇಳ್ದಾಗ ನಾವ್ ಕೇಳಿದ್ವಿ, ಈಗ ನಾವ್ ಹೇಳ್ದಾಗ ನೀನ್ ಕೇಳ್ತೀಯಾ? ಹೆಣ್ಣು ತಾಯಿ ತಂದೆ ಆದ್ಮೇಲೆ ಗಂಡನ ಪ್ರೀತಿಲೇ ಬೆಳಿಬೇಕು, ಕೊನೆಯ ತನಕ ಅವನ ಜೊತೆಲೇ ಬಾಳ್ಬೇಕಾದ್ದು. ನೋಡು, ನಾವು ಬಲವಂತ ಮಾಡಲ್ಲಮ್ಮ, ಇದ್ರ ಮೇಲೆ ನಿನ್ನ ಇಷ್ಟ.
ಬಿಡಿ ನನ್ನ ಕೈನ. ಬಿಡೋದಕ್ಕಲ್ಲ ನಿನ್ ಕೈ ಹಿಡಿದಿದ್ದು. ನಿಮಗೆ ಬೇಕಾಗಿತ್ತು ಬರೀ ಅಸಿಸ್ಟೆಂಟ್, ಹೆಂಡತಿ ಅಲ್ಲ. ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಏನ್ ಬಂತು? ನೀನು ಹೇಳಿದ್ರಲ್ಲ ನಿಮ್ಗೆ ಹೆಂಡತಿ ಅವಶ್ಯಕತೆ ಇಲ್ಲ ಅಂತ, ಇಷ್ಟು ಬೇಗ ಮರೆತ್ರ? ಹುಚ್ಚಿ, ನಾನು ಅವತ್ತು ಹೇಳಿದ ಮಾತನ್ನ ನೀನು ಮಾಡ್ತಿಲ್ವಾ? ನೀನು ಇಷ್ಟು ಪುಕ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಿಡಿ ನನ್ನ. ಬಿಡಲ್ಲ. ಬಿಡಿ ನನ್ನ. ನೀವು ಬಿಡದಿದ್ರೆ ನಾನು ಕಿರ್ಚ್ಕೊಂಡ್ಬಿಡ್ತೀನಿ. ಎಲ್ಲಿ ಕಿರ್ಚ್ಕೊಂಡು ನೋಡೋಣ. ಐ ಹೇಟ್ ಯು. ನಾನು ದ್ವೇಷಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತೀನಿ. ಸಾಕು ನಿನ್ನ ಪ್ರೀತಿ. ಹಲೋ, ಎಸ್, ಕಾಲ್ ಫ್ರಮ್ ಬ್ಯಾಂಗ್ಳೂರ್. ಎಸ್ ಎಸ್, ಗಿವ್ ಮೀ. ಎಸ್, ಪಿಪಿ ಹೋಲ್ಡಿಂಗ್. ಎಸ್, ಹಲೋ. ಹಲೋ ನಟರಾಜ್, ಹೇಗಿದ್ಯಪ್ಪ? ಇಲ್ಲಿ ವಿಷಯ ನೀನೇನು ತಲೆಗೆ ಹಚ್ಕೋಬೇಡ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾ, ಎಸ್ ಎಸ್, ಹೇಗಿತ್ತು ಮೊದಲು ರಾತ್ರಿ? ಮಧುರವಾಗಿತ್ತು ತಾನೆ? ನಿನ್ನ ಜೀವನ ಪೂರ್ತಿ ಮಧುರವಾಗಿರ್ಬೇಕಪ್ಪ. ನಿನ್ನ ಜೀವನ ಪೂರ್ತಿ ಮಧುರವಾಗಿರ್ಬೇಕು ಅಂದೆ. ಎಸ್ ಎಸ್. ಏನು ರೂಪ, ಅವ್ರ ತಾತ ಹೋಗ್ಬಿಟ್ರೆ? ಯಾವಾಗ? ಓಹ್, ಐ ಸಿ. ಪ್ಲೀಸ್ ಕನ್ಸೋಲ್ ಅವರ್ ಐ ಸಿ. ಕನ್ವೇ ಮೈ ಕಂಡೋಲೆನ್ಸಸ್. ಎಸ್ ಎಸ್ ಎಸ್, ನೀನೇನು ಯೋಚನೆ ಮಾಡಬೇಡ. ಟೇಕ್ ಯುವರ್ ಓನ್ ಟೈಮ್, ನಾನು ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು. ಓಕೆ. ರೂಪ, ನಿಮ್ಮ ತಾತ ಸತ್ತ ಇಲ್ಲಿಂದ ಅರ್ಧ ಆಗೋಗ್ಬಿಟ್ಟಿದ್ಯಾ? ಎರಡು ದಿವಸ ಸುಧಾರಿಸ್ಕೋ, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಈಗಲೇ ಬಾ ಅಂದ್ರೆ ಬರ್ತೀನಿ. ನಿಮ್ಮ ಅಸಿಸ್ಟೆಂಟ್ ಅಲ್ವೇ, ಚೀಫ್ ಹೇಳ್ದ ಕೇಳ್ಬೇಕು. ಎರಡು ದಿವಸ ಸುಧಾರಿಸ್ಕೋತ ನಾನು ಹೇಳಿದ್ನಲ್ಲ, ನಾನು ನಿನ್ ಬರಲ. ಹೆದರ್ಕೋಬೇಡ ರೂಪ, ನಾನು ನಿನ್ ಯಾವತ್ತು ಯಾವುದಕ್ಕೂ ಬಲಾತ್ಕಾರ ಮಾಡೋದಿಲ್ಲ. ಓಕೆ, ಬರ್ತೀನಿ. ಇದ್ಯಾಕೆ ನೋಡ್ತೀರಾ? ಯಾಕೆ ನೋಡಿದ್ರಿ? ಏನ್ ತಪ್ಪು? ನನ್ನ ಮದ್ವೆ ಮಾಡ್ಕೊಂಡು ಬೇರೆ ಹೆಂಗ್ಸಿನ ಫೋಟೋ ನೋಡ್ತೀರಾ? ನೀನ್ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತೀಯ, ನಿನ್ನ ಮುಖ ನೋಡಕ್ಕೆ ಆಗೋಲ್ಲ. ನೋಡಿದ್ರು ಸಿಡುಕು ಮುಖ, ಅದಕ್ಕೆ ಈ ಮುಖ ನೋಡ್ತಾ ಇರೋದು. ನೋಡ್ದೆ ಏನ್ ಮಾಡ್ತೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ರೂಪ, ನೀನ್ ಯಾವಾಗ ಬಂದೆ ಡಾಕ್ಟರ್? ಓ ಮೇಟ್ರನ್, ನೀವ ಐ ಆಮ್ ಸಾರಿ. ನಟರಾಜ ನಿಂತ್ಕೋ. ಏನೋ ಇದು? ಅರೆ ಏನಯ್ಯ ಇದು? ಹಾ, ಎಲ್ಲ ಗಿಲ್ಲಿದೆ. ಏನು? ನನ್ನ ಹೆಂಡತಿ ಯಾವಾಗ ಬರ್ತಾಳೆ, ನನ್ನ ಹೆಂಡತಿ ಯಾವಾಗ ಬರ್ತಾಳೆ, ನನ್ನ ಹೆಂಡತಿ ಯಾವಾಗ ಬರ್ತಾಳೆ ಅಂತ ಒಳ್ಳೆ ಸ್ಟೀರಿಯೋಫೋನಿಕ್ ಎಫೆಕ್ಟ್ ಅಲ್ಲಿ ಹೊಡ್ಕೋತಾ ಇದೆ. ನಿನ್ನ ಹೃದಯ ವಿಲಿ 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 ಅಂತ ಒದ್ದಾಡ್ತಾ ಇದೆ. ಮದುವೆ ಆದ ಹೊಸದ್ರಲ್ಲಿ ನನಗೂ ಹಾಗೆ ಆಗ್ತಾ ಇತ್ತು ಅಂತ ಇಟ್ಕೋ. ಅದ್ ಸರಿ, ರಾಧಕ ಹೇಗಿದ್ದಾರೆ? ಏತ್ ಇಂದ ಎಕ್ಸಿಟ್, ನೈನ್ತ್ ಇಂದ ಎಂಟ್ರಿ. ಎಂಟನೇ ತಿಂಗಳು ಹೋಗ್ಬೇಕು ಅಂತ ಇದೆ, ಒಂಬತ್ತನೇ ತಿಂಗಳು ಬರಬೇಕು ಅಂತ ಇದೆ. ತುಂಬಾ ಸಂತೋಷ. ಮೊದ್ಲು ಗಂಡು ಮಗುನೇ ಆಗ್ಲಿ. ನನಗೆ ಹೆಣ್ಣು ಮಗು ಆಗ್ಬೇಕು ಅಂತ. ಅದು ಸಂತೋಷನೇ. ನೀನ್ ಸಂತೋಷದ್ರವಾಗ್ಲೇ ಒಂದು ವಿಷಯ ಹೇಳ್ಬಿಡ್ತೀನಿ. ಏನದು? ನನ್ನ ಮಾವನ ಮಗಳೊಬ್ಳು, ಅವಳು ಡಾಕ್ಟ್ರು, ನಿನ್ನ ವಿಷಯ, ಈ ನರ್ಸಿಂಗ್ ಹೋಮ್ ವಿಷಯ ಎಲ್ಲ ತಿಳ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ. ನಿನ್ನ ಅಸಿಸ್ಟೆಂಟ್ ಆಗಿ ಸೇರಿಸ್ತೀನಿ ಅಂತ ಪ್ರಾಮಿಸು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಶ್ರೀನಾಥ್,
ನನ್ನ ಹೆಂಡತಿ ನನ್ನ ಅಸಿಸ್ಟೆಂಟ್ ಆಗಿ ಬರ್ತಿದ್ದಾಳಲ್ಲ ಏನ್ ಮಾಡೋದು ಅವರ ಅಸಿಸ್ಟೆಂಟ್ ಆಗಿ ಇವಳನ್ನ ತಗೊಂಡ್ರೆ ಆಯ್ತು ಅವಳು ಒಪ್ತಾ ಇದ್ರೆ ಅವರನ್ನು ಒಪ್ಸೋ ಬಾರ ನಂದು ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಇಂದು ಮಿಲನದ ಸಂತೋಷ ಶುಭ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಸಂದೇಶ ಸಂದೇಶ ಜೀವ ವೀಣೆ ನೀಡು ಹಿಡಿತದ ಸಂಗೀತ ಏನ್ ಮುಗಿತು ನಿನ್ ತಲೆ
ಎಲ್ಲ ನನ್ನ ತಲೆಗೆ ತರ್ತೀಯ. ಏ ರಾಧಾ ಬರ ಇಲ್ಲಿ. ಹಾ ನೀನ್ ಬರ, ನಾನೇ ಬರ್ತೀನಿ. ಇನ್ನೂ ಏನೂ ಆಗಿಲ್ಲ, ಇನ್ ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ. ನೋಡು ನಿನ್ ಮಾವನ್ ಮಗಳನ್ನ. ಏನು ವಸಂತಿ, ಇದು ನಂಗೇನು ಗೊತ್ತಿಲ್ಲ ರಾಧಿಕಾ. ಇವಳು ಡಾಕ್ಟರ್ ತಾನೇ, ಪಾಸ್ ಮಾಡಿದಳಲ್ರಿ, ಅದೇ ನನ್ನ ಕಷ್ಟಕ್ಕೆ ಬಂದಿರೋದು. ನಮ್ಮ ನಟರಾಜನಿಗೆ ಇವಳನ್ನ ಅಸಿಸ್ಟೆಂಟ್ ಆಗಿ ತಗೋಂತ ಹೋಗ್ತಿದ್ದಂತಪ್ಪೆ. ಅದಕ್ಕೆ ಬೆಂಗಳೂರಿಂದ ಇವಳನ್ನ ಕರೆಸಿ ಇವತ್ತೇ ಕೆಲ್ಸಕ್ಕೆ ತರಬೇಕು, ಬೇಗ ರೆಡಿ ಆಗು ಅಂತ ಹೇಳಿದ್ನಂತಪ್ಪೆ. ಇವಳು ರೆಡಿ ಆಗ್ತಿರೋದು ನೋಡಿದ್ಯಾ, ಒಳ್ಳೆ ಬ್ಯೂಟಿ ಕಾಂಟೆಸ್ಟ್ ಹೋಗೋ ಹಾಗೆ. ಇದೇನ ಇವಳು ಡ್ಯೂಟಿ ಕಾನ್ಶಿಯಸ್? ನೋಡ್ದ್ಯಾ, ನಾನು ಸ್ಟ್ರಾಂಗ್ ಡೋಸ್ ಕೊಟ್ಟು ಇವಳು ಲೈಟ್ ಆಗಿ ತಗೋತಾರೆ. ಡಾಕ್ಟರ್ ಅಂದ್ರೆ ಹೇಗಿರ್ಬೇಕು? ನಾನು ಹೇಗಿದ್ದೀನಿ? ಚೆನ್ನಾಗಿದ್ದೀರಾ. ನನ್ನ ಬ್ಯೂಟಿ ಅಲ್ವೇ ನಾನು ಹೇಳಿದ್ದು, ನನ್ನ ಡ್ಯೂಟಿ ಆಸ್ ಎ ಡಾಕ್ಟರ್ ಹೇಗೆ ಅಲ್ಲ. ಇವಳು ಡಾಕ್ಟರ್ ಆಗಿ ಕೆಲಸ ಮಾಡೋಳು, ಇಷ್ಟು ಮೇಕಪ್ ಮಾಡ್ಕೊಂಡು ಹೋದ್ರೆ ಪೇಷಂಟ್ಗಳ ಗತಿ ಏನು? ನೀನು ಒಂಥರ ಪೇಷಂಟ್ ಏನು? ಸಾಕ್ಸಂದಿರಿ, ಎಷ್ಟೊಂದು ನಾಚಿಕೆ ಪರಳಿಗೆ. ಆ ನಾಚಿಕೆಯಿಂದಲೇ ಇವಳು ನನ್ ಗೆದ್ದಿದ್ದು. ಅದನ್ನ ನೀನು ಸ್ವಲ್ಪ ಹಂಚ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ಓ ನಟರಾಜ ಬಂದ, ಈಗಲಾದ್ರೂ ಸ್ವಲ್ಪ ಕರ್ಮ. ಇದೇನಿದು ಒಬ್ಬರನ್ನೊಬ್ರು ನೋಡ್ತಾನೆ ಬಿಟ್ರಲ್ಲ. ಓ ನಾನು ಇಂಟ್ರೊಡ್ಯೂಸೇ ಮಾಡ್ಲಲ್ಲ ನಟರಾಜ, ನಾ ಮೊದ್ಲೇ ಹೇಳಿದ್ನಲ್ಲ ನೀನ್ ಅಸಿಸ್ಟೆಂಟ್ ಆಗಿ ತಗೋಬೇಕು ಅಂತ. ಅವಳೇ ಇವಳು ವಾಸಂತಿ. ಓಹೋ ಕರೆಕ್ಷನ್, ಡಾಕ್ಟರ್ ವಾಸಂತಿ, ಇವನೇ ಡಾಕ್ಟರ್ ನಟರಾಜ್. ಹಲೋ ಶ್ರೀನಾಥ್, ಇವ್ರನ್ನ ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಮರ್ತ ಹೋಗಿದೆ. ನಾನು ನೋಡಿದ್ದೀನಿ ಆದ್ರೆ ಮರ್ತಿಲ್ಲ. ಎಲ್ಲಿ ಹೇಳಿ? ನಾನು ಹೋಸತಿ ಬರೋವಾಗ ನಿಮ್ ಕಾರ್ ಗಡ್ಡ ಬಂದ್ಬಿಟ್ಟಿದ್ದೆ. ಸದ್ಯ ಈ ಗಡ್ಡ ಬರ್ಬೇಡ, ಇವತ್ತೇ ಯಾಕೆ ಕೆಲ್ಸಕ್ಕೆ ತಗೋಬಾರ್ದು. ಓಕೆ ಬರ್ಲಿ. ರೀಲಿ? ಹಾಗಾದ್ ನಾನು ರೆಡಿ ಆಗ್ಬಿಡ್ತೀನಿ. ಅಂದ್ರೆ ಇನ್ನೂ ರೆಡಿ ಆಗಿಲ್ವೇ? ಕುಡಿಯೋದಕ್ಕೆ ನಾವು ರೆಡಿ. ರಾಧಮ್ಮನ ಕೈ ಕಾಫಿ ಅಂದ್ರೆ ಸ್ಪೆಷಲ್ ಕಾಫಿ. ಹಾ ಅವಳು ಈಗ ಸ್ಪೆಷಲ್ ಏನಪ್ಪ ರಾಧಮ್ಮ, ಚೆಕಪ್ ಯಾವಾಗ ಬರ್ತೀರಾ? ನಿನ್ ಹೆಂಡತಿ ಬಂದ್ಮೇಲೆ. ಯಾಕೆ? ನರ್ಸಿಂಗ್ ಹೋಮ್ಗೆ ಒಂದೇ ಸಲ ಡೆಲಿವರಿಗೆ ಬಂದ್ಬಿಡ್ತೀನಿ ಅಂತಿದ್ದಾಳೆ. ನಾನು ಇಲ್ಲೇ ಇರ್ತೀನಲ್ಲ, ಚೆಕ್ ಮಾಡ್ತೀನಿ. ಮೊದ್ಲು ನಿನ್ ಕೆಲ್ಸಕ್ಕೆ ಸೇರ್ಕೋ. ಯಾವ ಕೆಲ್ಸಕ್ಕೆ ಸೇರ್ಕೊತೀಯ ಅವಳನ್ನ? ಅದಕ್ಕೆ ಹಾಕ್ಕೊಂಡ್ರೆ ನೀನು ಮನೇಲಿ ಒಂಟ್ ಕಾಲ ನಿಂತ್ಬಿಟ್ಟಿದ್ದಾಳೆ, ಬೇಕು ಅಂದ್ರೆ ಈಗಲೇ ಕುಂಟ್ಕೊಂಡೆ ಬಂದ್ಬಿಡ್ತಾಳೆ. ಇವತ್ತು ನಾನೇ ಬರ್ಲಿ ಬಿಡು. ಹಾಗ ನಾ ಬರ್ಲಾ? ಥ್ಯಾಂಕ್ ಯು. ಬೇಕೊಂದು ಓಣೆ ನಿಮ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಪರವಾಗಿಲ್ಲ ಅಲ್ಲ? ಕೂತ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ತೆಗಿತೀರಾ? ಈ ಬಹುವಚನ ಯಾಕೋ? ನಿಮ್ ಹತ್ರ ಸಲಿಗೆ ತಗೊಳೋದು ನನಗೆ ಇಷ್ಟ ಇಲ್ಲ. ನಾನು ನಿಮ್ ಅಸಿಸ್ಟೆಂಟ್, ಏಕವಚನದಲ್ಲಿ ಹೇಳೋವರೆಗೂ ಕೈ ತೆಗಿಯಲ್ಲ. ಇಟ್ಸ್ ಆಲ್ ರೈಟ್, ಕೈ ತೆಗಿ. ಓಕೆ. ಇವಳೇ ಅವಳಾದ್ರೆ ನಮ್ಮ ಡಾಕ್ಟರ್ ಲಾಯಕ್ಕಾದವಳಲ್ಲ. ಈ ವಯ್ಯಾರ, ಅಲಂಕಾರ, ಲಿಪ್ಸ್ಟಿಕ್, ಕಣ್ಣಿಗೆ ಕಾಡ್ಗೆ ಒಳ್ಳೆ ಫಿಲ್ಮ್ ಸ್ಟಾರ್ ಇದ್ದಾಗಿದ್ದಾಳೆ. ಸಾಕು, ಇದು ಡ್ಯೂಟಿ ಜಾಗ, ಹೋಗಿ ನಿಮ್ ಕೆಲಸ ಗಮನಿಸಿ. ಎಸ್ ಡಾಕ್ಟರ್. ವಾಸಂತಿ, ಮೇಟ್ರನ್ ಅಲೀಸಮ್ಮ. ನಮಸ್ತೆ ಮೇಟ್ರನ್, ಡಾಕ್ಟರ್ ವಾಸಂತಿ ಅಂತ, ನಮ್ ಶ್ರೀನಾಥ್ ಕಡೆಯವರು, ಹೊಸ ಲೇಡಿ ಡಾಕ್ಟರ್. ತುಂಬಾ ಸಂತೋಷ ಡಾಕ್ಟರ್. ನೀವು ಹೋಗಿ, ನಾನು ಅವ್ರಿಗೆ ವಾರ್ಡ್ಸ್ ತೋರಿಸ್ಕೊಂಡ್ ಬರ್ತೇನೆ. ಥ್ಯಾಂಕ್ಸ್. ನಾ ಸ್ವಲ್ಪ ಮೇಲ್ಗಡೆ ವಾರ್ಡ್ಸ್ ಕಡೆ ಹೋಗಿ ಬರ್ತೀನಿ. ವಾಸಂತಿ, ರೌಂಡ್ಸ್ ಆದ್ಮೇಲೆ ಔಟ್ ಪೇಷಂಟ್ ಕಡೆ ಹೋಗು, ತುಂಬಾ ಜನ ಕಾದಿದ್ದಾರೆ. ಓಕೆ? ಓಕೆ. ಏನು ಡಾಕ್ಟರ್ ವಾಸಂತಿ ಅವರು ಸುಸ್ತಾಕೋದ್ಬಿಟ್ಟಿದ್ದಾರೆ ಆಗ್ಲೇ? ಏನ್ ಗಂಡಸ್ರಪ್ಪ ನೀವು, ನನ್ಗೋ ಹಸುವಿಂದ ಪ್ರಾಣ ಹೋಗ್ತಾ ಇದೆ, ಎಷ್ಟೊತ್ತು ಬರೋದು? ಲೇ ಹುಡುಗಿ, ನಾವ್ ಎಷ್ಟೋ ಸಲ ಊಟ ಇಲ್ದೆ ಗಂಟೆಗಟ್ಲೆ ಕೆಲಸ ಮಾಡ್ಬೇಕಾಗತ್ತೆ, ಅಂಥದ್ರಲ್ಲಿ ಅರ್ಧ ದಿವಸದಲ್ಲೇ ನೀನ್ ಈಗ ಸುಸ್ತಾಗ್ಬಿಟ್ರೆ
ರಿಟರ್ನ್ ಟಿಕೆಟ್ ತಗೋಬೇಕಾಗಬಹುದು. ಬಿಡೋ ಶ್ರೀನಾಥ್, ಇನ್ನು ಫಸ್ಟ್ ನಾಲ್ಕು ದಿವಸ ಕೆಲಸ ಮಾಡಿದ್ರೆಲ್ಲ ಸರಿ ಹೋಗುತ್ತೆ. ಸದ್ಯ ನಿಮಗದು ಹೃದಯ ಅನ್ನೋದು ಇದೆಯಲ್ಲ. ಹ್ಮ್, ಅವರಿಗೆ ಹೃದಯ ಅಂತ ಏನೋ ಇದೆ, ಆದ್ರೆ ಸದ್ಯಕ್ಕದು ಇಲ್ಲಿಲ್ಲ, ಎಲ್ಲೋ ಇದೆ. ನನ್ನ ಪ್ರೀತಿಯ ರೂಪ ಡಾಕ್ಟರ್ ನಟರಾಜರವರಿಗೆ. ಈಗ ನನ್ನ ಆರೋಗ್ಯ ಸುಧಾರಿಸಿದೆ. ನೀವು ಯಾವಾಗ ಹೇಳುತ್ತೀರೋ ಆಗ ಬಂದು ಡ್ಯೂಟಿಗೆ ಜಾಯಿನ್ ಆಗುತ್ತೇನೆ. ಯಾವಾಗ ನೋಡ್ತೀನೋ ಅಂತ ಕನಸು ಮನಸ್ಸನ್ನು ನಡೆಸ್ತಾ ಇರ್ತೀನಿ. ಆಗ ನನ್ನ ನರ್ಸಿಂಗ್ ಹೋಮ್ ಪರಿಸ್ಥಿತಿಯಿಂದ ನನಗೆ ಹೆಂಡತಿ ಮುಖ್ಯ ಅಲ್ಲ, ಅಸಿಸ್ಟೆಂಟ್ ಮುಖ್ಯ ಅಂತ. ಅದನ್ನೇ ನೀನು ಸೀರಿಯಸ್ ಆಗಿ ತಗೋಬೋದಾ? ಬೇಡ ಚಿ. ನೋಡಿ, ನನಗೂ ಆಸೆ ಇಲ್ಲವೇ ನಿಮ್ಮ ಜೊತೆ ಬಾಳಬೇಕು ಅಂತ. ಆದರೆ ನಿಮಗೆ ಬರೀ ಅಸಿಸ್ಟೆಂಟ್ ಬೇಕು. ಮದುವೆ ಆದ್ಮೇಲೆ ಹೆಣ್ಣು ತನ್ನ ಗಂಡನ ಪ್ರೀತಿಲಿ ಜಗತ್ತನ್ನೇ ಮರೆಯಬೇಕು, ನಾಲ್ಕು ಜನ ಮೆಚ್ಚು ಹಾಕಿ ಸಂಸಾರ ನಡೆಸಬೇಕು ಅಂತ ಎಷ್ಟೋ ಕನಸು ಕಂಡಿರ್ತಾಳೆ. ನಾನು ಹಾಗೆ ಕನಸು ಕಂಡಿದ್ದೆ. ಆದರೆ ನಿಮ್ಮ ಒಂದು ಮಾತು, ಸರಿ, ನಿಮ್ಮ ಅಸಿಸ್ಟೆಂಟ್ ಆಗಿ ಬರ್ತೀನಿ. ಸದ್ಯಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ಒಬ್ಳು ಬಂದಿದ್ದಾಳೆ, ವಾಸಂತಿ ಅಂತ. ಅವಳು ಬದಲು ಅದೇ ಜಾಗದಲ್ಲಿ ನಿನ್ನ ನೆರಳಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಎಂದೆಂದು ನಿನ್ನವನೇ ಆದ ಡಾಕ್ಟರ್ ಅಲ್ಲ, ಬರೀ ನಟರಾಜ್. ಸದ್ಯಕ್ಕೆ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ, ಲೇಡಿ ಅಸಿಸ್ಟೆಂಟ್. ನಾನು ನಿಮ್ಮ ದ್ವೇಷಿಸ್ತೀನಿ. ಡಾಕ್ಟರ್, ಮಂಗಳೂರಿಗೆ ಹೋಗ್ತಿದ್ದೀರಂತೆ. ಹೌದು. ಬರೋವಾಗ ದಯವಿಟ್ಟು ಈ ಲಿಸ್ಟ್ ಅಲ್ಲಿ ಇರೋದಂತ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ನಾನೇನು ಬರಲಾ? ಓಕೆ. ನೀವು ಹಿಂದೆ ಸರಿದ್ರೆ ತಾನೇ ನಾನು ಮುಂದೆ ಹೋಗಕ್ಕೆ ಸಾಧ್ಯ. ಪಾಪಾ ರಾಜಿ, ರಾಜಿ ಯಾರು ಬಂದಿದ್ದಾರೆ ನೋಡು? ನಟರಾಜ ಬಂದಿದ್ದಾನೆ ಕಣೆ. ಓ ನಟರಾಜ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮನೇಲೆಲ್ಲ ಚೆನ್ನಾಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮನ್ನೆಲ್ಲ ಬಹಳ ಕೇಳಿದ್ರು. ಯಾವಾಗ ಬಂದೆ ಅವ್ರಿಗೆ? ನಿನ್ನೆ ಬಂದೆ. ಏನು, ನಿನ್ನೆ ಬಂದು ಇವತ್ ಮಧ್ಯಾಹ್ನ ನಮ್ಮ ಮನೆಗೆ ಬರ್ತಿದ್ದೀಯಲ್ಲ? ರಾತ್ರಿ ಬರೋದು ಬಹಳ ಹೊತ್ತಾಗೋಯ್ತು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು ಅಂತ ರಾತ್ರಿ ಚಿಕ್ಕಮ್ಮನ ಮನೆಲೇ ಇದ್ದೆ. ಬೆಳಿಗ್ಗೆ ಒಂದು ಮೀಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಹಾಗೆ ಊಟನೂ ಮುಗಿಸ್ಕೊಂಡ್ ಬಂದ್ಬಿಟ್ಟೆ.
ಒಳ್ಳೆ ಹುಡುಗ ಕಡೆಯ ನೀನು ಅಂತೂ ಇವಾಗ್ಲಾದ್ರೂ ನಿನ್ನ ಹೆಂಡತಿ ಜ್ಞಾಪಕಕ್ಕೆ ಬಂದಲ್ಲ ರೂಪಾ ಅಮ್ಮ ರೂಪಾ ಬಾಮ್ಮ ನಿಮ್ಮ ಯಜಮಾನರು ಬಂದ್ಯಾರ ನೋಡು ಇಷ್ಟೊಂದು ನಾಚಿಕೊಂಡ್ರೆ ಹಾಗೆ ಬಾಮ್ಮ ಹ್ಮ್ ಹೆಣ್ಣು ಅಂದ್ಮೇಲೆ ನಾಚಿಕೆ ಇರಲ್ವೇನ್ರಿ ಹೌದೌದು ನೀನು ಹೀಗೆ ನಾಚ್ಕೊತಾ ಇದ್ದೆ ಸಾಕು ಸುಮ್ಮನೆ ಲೇಲೆ ಈಗಲೂ ನಾಚ್ಕೊತಾ ಇದೆಯಲ್ಲೇ ಹ್ಮ್ ರೂಪಾ ಕರ್ಕೊಂಡು ಹೋಗಮ್ಮ ರೆಸ್ಟ್ ತಗೊಳ್ಳಿ ಹೋಗ್ಮುಖ ಕಾಣಿಸುತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಚಿಕ್ಕಮ್ಮನ ಹತ್ರ ಹೇಳ್ಬಿಟ್ಟಿದ್ದೀನಿ ಹಾಗೆ ಹೋಗ್ತಾ ಚಿಕ್ಕಮ್ಮನ ಹೇಳ್ಬಿಟ್ಟು ರೂಪಾ ಯಾರನ್ನ ಕಳಿಸಿ ಸ್ವಲ್ಪ ಇದನ್ನ ತರಿಸ್ಬಿಡ್ತೀಯ ಲಿಪ್ಸ್ಟಿಕ್ ಕೋಲ್ಡ್ ಕ್ರೀಮ್ ಪಾಂಡ್ಸ್ ಪೌಡರ್ ಐಲ್ಯಾಶಸ್ ಲ್ಯಾಕ್ಟೋ ಕೆಲಾಮಿನ್ ಯುಡಿಕ್ಲಿನ್ ಶಾಂಪೂ ಮೈ ಗಾಡ್ ನಾನು ಇದನ್ನೆಲ್ಲ ಯೂಸ್ ಮಾಡಲ್ಲ ಇದು ನಿನಗಲ್ಲ ನನಗೆ ತುಂಬಾ ಬೇಕಾದವರೊಬ್ರು ಇದನ್ನ ತಂದ್ಕೊಡಿ ಅಂತ ಕೇಳಿದ್ದಾರೆ ತರಿಸ್ಬಿಡ್ತೀಯ ದುಡ್ಡು ಈ ಮಂಚ ನಿಂದೆ ತಾನೆ ಈ ರೂಮ್ ನಂದೇ ಅಂದ್ಮೇಲೆ ಮಂಚನೂ ನಂದೇ ಆಗಿರುತ್ತೆ ಮಲ್ಕೋಬಹುದು ತಾನೆ ಯೋಚನೆ ಮಾಡಿ ಯೋಚನೆ ಮಾಡಾಯ್ತು ಥ್ಯಾಂಕ್ಸ್ ಮಾತಾಡೋದಿಲ್ಲ
ನನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತೀಯ ರೂಪಾ? ನಾನು ನಿಮ್ಗೆ ಹಿಂಸೆ ಕೊಡ್ತಾ ಇದೀನ? ಪಕ್ಕದಲ್ಲಿದ್ರು ಮೈಲಿಗಳ ಆಚಾರ ಆಗಿದೆಯಲ್ಲ. ಪ್ಲೀಸ್ ನೋಡ್ರಿ ರೂಪಾ, ನಾನು ಡಾಕ್ಟ್ರು, ನೀನು ಡಾಕ್ಟ್ರು, ಬೇರೆಯವ್ರ ಖಾಯಿಲೆನೆಲ್ಲ ವಾಸಿ ಮಾಡ್ತೀವಿ, ನಮ್ಮ ಖಾಯಿಲೆನ ವಾಸಿ ಮಾಡ್ಕೊಳ್ಳೋದು ಬೇಡ ರೂಪಾ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರನ್ನ ಬಿಟ್ಟು ಒಬ್ಬರ ಜೀವನ ಎಂದೂ ಸಾಗೋದಿಲ್ಲ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಕಮಲವೆಂದು ಅರಳದು, ಚಂದ್ರನಿರದ ತಾರೆ ಎಂದು ನಲಿಯದು, ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದ ತಾರೆ ಎಂದು ನಲಿಯದು, ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಕೂಡಿ ನಲಿವ ಆಸೆ ಮನದಿ ಆದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಅವನ ಆಗದು. ಏನ್ರವ ಹಿಂಗ್ ಮಾಡ್ಬಿಟ್ರೆ ನೀವ್ ಬತ್ತೀರಾ ಬತ್ತೀರಾ ಅಂತ ದಿನ ಆರ್ತಿ ತಟ್ಟೆ ತರ ಅದು ತಲೆಬಾಗಲಿಗೆ ಆರ್ತಿ ಎತ್ತದು, ಹಿಂಗ್ ಆಗೋಯ್ತು ಅಂತೂ ಬಂದ್ರಲ್ಲ. ಚಿಕ್ಕವ್ವ ಅವರು ಮಹಾಲಕ್ಷ್ಮಿ ಇದ್ದಂಗ ಅವರೇ ಬುದ್ಧಿ. ಹೌದು ಮತ್ತೆ ಇನ್ನ ನಿನ್ನ ಗಜಲಕ್ಷ್ಮಿ ಇದ್ದಂಗ ಇರ್ಬೇಕಾ ರೂಪಾ? ಇವ್ ನಮ್ಮನೆ ಆಳು ರಂಗ ಅಂತ, ಇವಳು ನನ್ ಮೀಸಸ್, ನಿಂಗೆ ರಂಗ ಅಂತ.
ಒಳ್ಳೆ ಜೋಡಿ, ಯಾವಾಗ್ಲೂ ನಗನಗ್ತಾ ಇರ್ತಾರೆ. ಹೂಕಂಡ್ರವ್ವ, ಈಗಲೇ ಅಲ್ಲ ನಾವು ಹುಟ್ಟೋದಲ್ಲಿ ನೆಗ್ನಗ್ತಾ ಹುಟ್ಟದ್ವಂತೆ, ಅದಕ್ಕೆ ಸಹಾಯ ಗಂಟ ಹಿಂಗೆ ಎದ್ ಬಿಡವ ಅಂತ. ಬಾಬಾ ಸಾಮಾನು ಇಳಿಸ್ಕೊಳವ. ಇದನ್ನ ಬಲಗಾಲ್ ನೋಡ್ಕೊಂಡು ಬಲಗಾಲ್ ಒಳಗಿಟ್ಕೊಂಡು ನೋಡು. ಇನ್ಮೇಲೆ ಈ ಮನೆ ಜವಾಬ್ದಾರಿ ನಮ್ಮೆಲ್ಲ ಜವಾಬ್ದಾರಿನೂ ರೂಪಾಗೆ ವಹಿಸ್ಬಿಡ್ತೀನಿ. ನೀನ್ ವಹಿಸೋದೇನೆ, ಅದು ಅವಳ ಹಕ್ಕು ಅಲ್ಲೇನಮ್ಮ. ನೀನ್ ನಿನ್ ಸೊಸೆ ಕರ್ಕೊಂಡ್ ಬರೋ ಸಂಭ್ರಮದಲ್ಲಿ ನಿನ್ ಮಗನ್ನ ಬರ್ಸ್ಬಿಟ್ಟಿಯಲ್ಲ, ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ನೀನು ಅವ್ರು ಹೋಗ್ತಿದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಅಪ್ಪ, ನನ್ನ ಹೆಣ್ಣಿನ ಅಪ್ಪ ಯಾರು ಕರ್ಕೊಂಡು ಹೋಗಕ್ಕೆ ಸೀರಿಯಸ್ ಕೇಸ್ ಬಂದಿರಬಹುದು ಅಂತ ನರ್ಸಿಂಗ್ ಹೋಮ್ ಕಡೆ ಹೋಗಿದ್ದೆ. ನಿನಗೆ ತುಂಬಾ ಬೇಜಾರಾಗಿರ್ಬೇಕಲ್ಲ. ಹಾಗೇನಿಲ್ಲ, ಬಾಯ್ನಲ್ಲಿ ಹಾಗೆ ಹೇಳಿದ್ರು ಮನಸ್ಸಿನಲ್ಲಿ ತುಂಬಾ ಕೋಪ ಇರಬೇಕು ಅಲ್ಲ. ಏನ್ರಿ ಅಮ್ಮ ಅವರೇ, ಇವತ್ತಾದ್ರೂ ಬಡವನ ಮೇಲೆ ಕರುಣೆ ತೋರಿಸ್ತಿರೋ ಇಲ್ಲ ಗೇಟ್ ಪಾಸ್ ಕೊಟ್ಟು ಆಚೆ ಕಡೆ ಕಳಿಸ್ತಿರೋ? ಏ ಮೌನ ಸಮ್ಮತ ಅಂತಾರೆ ತಿಳಿದವ್ರು. ಚಿಬೇಡಿ, ಹುಚ್ಚುಚ್ಚಾಗಾಡ್ಬೇಡಿ, ನಾಳೆ ಬಂದ್ಬಿಟ್ಟಾರು. ಏನು ಪರವಾಗಿಲ್ರಿ, ಮನೆಯವ್ರಿಗೆ ಗೊತ್ತು ಒಳಗಡೆ ಇರೋರು ಗಂಡ ಹೆಂಡತಿರು, ಅವ್ರು ಯಾರು ಬಾಗಿಲು ತಟ್ಟೆ ಒಳಗಡೆ ಬರೋದಿಲ್ಲ. ರೂಪ ಏ ಸಾರಿ ಡಾಕ್ಟರ್, ನಿಮ್ ವೈಫ್ ಬಂದಿರೋದು ನಂಗೆ ಮರ್ತೇ ಹೋಗಿತ್ತು. ಇಟ್ಸ್ ಆಲ್ ರೈಟ್. ರೂಪಾ, ಡಾಕ್ಟರ್ ವಾಸಂತಿ ಇದುವರೆಗೂ ನನ್ನ ಅಸಿಸ್ಟೆಂಟ್, ನಾಳೆಯಿಂದ ನಿನ್ನ ಅಸಿಸ್ಟೆಂಟ್. ವಾಸಂತಿ ನನ್ನ ಮಿಸಸ್ ರೂಪಾ. ಡಾಕ್ಟರ್ ಇನ್ಮೇಲೆ ಮಾತ್ರ ನನ್ ಬಿಟ್ಬಿಟ್ಟು ಹೋಗ್ಬೇಡಿ, ಎರಡು ದಿನ ಕಳೆಯೋದ್ರೆ ಹುಚ್ಚೆ ಹಿಡ್ದು ಹೋಗಿತ್ತು. ಹಾ ವಾಸಂತಿ, ನೀವು ಕೊಟ್ಟಿದ್ರಲ್ಲ ಲಿಸ್ಟ್, ಅದನ್ನ ತಂದಿದ್ದು ತಗೊಳ್ಳಿ. ನಂಗ್ ಗೊತ್ತಿತ್ತು, ನಾನ್ ಹೇಳಿದ್ಮೇಲೆ ನೀವು ತಂದೇ ತರ್ತೀರಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ವಾಸಂತಿ ಹೊತ್ತಾಯ್ತು, ಮನೆಗೆ ಹೋಗಲ್ವೇನು ಈ ಕತ್ಲೆ? ನಾನು ಒಬ್ಳೆ? ನೋ 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 ನೋ, ಯು ಮಸ್ಟ್ ಸ್ಟಾಪ್ ಮೀ. ರೂಪ ವಾಸಂತಿ ಮನೆಗೆ ಬಿಟ್ಟು ಬರ್ತೀನಿ. ಹಾಂ
ಬಂತು ಬುದ್ಧಿಯವ್ರು ಬಂದ್ಬಿಟ್ರು. ಏನಿಬ್ರು ದ್ವಾರಪಾಲಕರಾಗಿ ನಿಂತು ಬಿಟ್ಟಿದಿರಲ್ಲ, ಈಡತ ಕುಂತಿದ್ವಿ, ಈಗ ನಿಂತ್ಕೊಂಡ್ವಿ. ಬಾಗಿಲು ಕಾಯ್ತಾ ಇದ್ದ ಬುದ್ಧಿ? ಬಾಗಿಲಂತೆ, ಬಾಯ ಮೇಲೆ ಬಡಿತೀನಿ ನೋಡೋ. ನಿಮ್ಮನ್ ಕಾಯ್ತಾ ಇದ್ವಿ ಬುದ್ಧಿ, ಬಂದ್ರಲ್ಲ ಬಾಗಿಲು ಹಾಕ್ಬಿಡ್ತೀವಿ. ಅಮ್ಮವ್ರು ಕಾಯ್ತವ್ರೆ, ಹೋಗಿ ಬುದ್ಧಿ. ಏನೂ ಇಲ್ಲಪ್ಪ, ವಾಸಂತಿನ ಮನೆಗೆ ಬಿಡಕ್ ಹೋದ್ನಲ್ಲ, ರಾಧಕ್ಕ ಊಟ ಮಾಡ್ಕೊಂಡು ಹೋಗೋರ್ಗು ಬಿಡ್ಲಿಲ್ಲ. ರೂಪದ ಊಟ ಆಯ್ತೇನಮ್ಮ? ಏನೋ ನಮ್ ಬಲವಂತಕ್ಕೆ ಊಟ ಶಾಸ್ತ್ರ ಮುಗಿಸಿದ್ಲು ಅಷ್ಟೇ. ಕರ್ಕೊಂಡ್ ಬಂದಿಮ್ಮೆ, ಹೀಗಾದ್ರೆ ನಿಮ್ ಹೆಂಡತಿ ಚೆನ್ನಾಗಿ ನೋಡ್ಕೋತೀನಿ. ಹೋಗೋರು ಇನ್ನೊಂದೆಲ್ಲ ಕೊಡೆ. ಅಲ್ಲೋಗ ನಮ್ ತೋಟದ್ದೆ ತಗೊಳ್ಳಿ. ಅರೆ ಏನಿದು, ಗಾಯ ಆಗಿರೋ ಹಾಗಿದೆ. ಎಲ್ಲವಾ ಇಲ್ಲಿ ಏನಾದ್ರೂ ಕಷ್ಟ? ನಿಮ್ಮಿಬ್ಬರ ಜೊತೆ ಎಷ್ಟು ಚೆನ್ನಾಗಿದೆ. ಬನ್ನಿ ಮೇಟ್ರನ್, ನಿಮ್ ಸ್ಟಾಫ್ ನ ಪರಿಚಯ ಮಾಡಿಕೊಡಿ, ಹಾಗೆ ವಾರ್ಡ್ಗಳನ್ನ ತೋರಿಸಿ. ಗಾಬರಿ ಆಗ್ಬೇಡಿ, ನಿಮ್ ಮಿಸ್ಸಸ್ ರಾಧಾ ಅಂತ, ನೀವು ಇವರು ತುಂಬಾ ಫ್ರೆಂಡ್ಸ್ ಅಂತ. ನಿಮ್ ಮಿಸ್ಸಸ್ ಹತ್ರ ತುಂಬಾ ಹುಷಾರಾಗಿರ್ಬೇಕಪ್ಪ, ಮುಖ ನೋಡಿ ನನ್ನ ಜಾತಕನೇ ಹೇಳ್ಬಿಟ್ರು, ನಿಮಗೆ ಜ್ಯೋತಿಷ್ಯ ಬೇರೆ ಬರುತ್ತೇನು?
ಹಾಗೇನಿಲ್ಲ, ಆಂಟಿ ಯಾವಾಗ್ಲೂ ಹೇಳ್ತಾ ಇದ್ರು ನಿಮ್ ಮಿಸಸ್ ತುಂಬಾ ಒಳ್ಳೆಯವರು ಅಂತ. ಅಂದ್ರೆ ನಾನ್ ಕೆಟ್ಟವನು ಅಂತ ಹೇಳಿದ್ರ? ಡಾಕ್ಟರ್ ನಾನ್ ರೌಂಡ್ಸ್ ಮುಗಿಸ್ಬಿಟ್ಟು ಬರ್ತೀನಿ. ನಾ ರೌಂಡ್ಸ್ ಮುಗಿಸ್ ಬಂದಾಯ್ತು, ನೀವು ಔಟ್ ಪೇಷಂಟ್ ಕಡೆ ಹೋಗಿ. ಅಪ್ಪಾ ಅದೇನ್ ಸೆಂಟ್ ಹಾಕೋತಾಳಯ್ಯ, ಜೊತೆಗೆ ನೀನ್ ಬೇರೆ ತಂದು ಕೊಟ್ಬಿಟ್ಟಿದ್ಯಾ. ನಮ್ ಪೇಷಂಟ್ಗಳಿಗೆ ಅರ್ಧ ತಲೆನೋವು ಬರೋದು ಈ ಸೆಂಟ್ ವಾಸನೆ ಇಲ್ಲ. ಹಾ ನನಗೆ ಇನ್ನೊಂದು ಐಡಿಯಾ ಬರ್ತಾ ಇದೆ. ಇನ್ಮೇಲೆ ನಮ್ ನರ್ಸಿಂಗ್ ಹೋಮ್ ಅಲ್ಲಿ ಯಾವ್ದಾನ ಸೀರಿಯಸ್ ಆಪರೇಷನ್ ಮಾಡ್ಬೇಕಾದ್ರೆ ಪೇಷಂಟ್ಗಿನ್ ಮುಂದೆ ಅನಸ್ಥೇಷ್ಯಾ ಕೊಡೋದ್ಬೇಡ, ನಮ್ ರೂಪ ಅವ್ರನ್ನ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ನಗಿಸ್ಬಿಟ್ರೆ ಸಾಕು, ಪೇಷಂಟ್ ಅಲ್ಲೇ ಪ್ರಜ್ಞೆ ತಪ್ಪಿದ್ದೋಗ್ಬಿಡ್ತಾರೆ. ಆಪರೇಷನ್ ಈಸಿ ಆಗೋಗ್ಬಿಡುತ್ತೆ ಅಂದಾಗ ನೋಡಯ್ಯ, ಇನ್ಮೇಲೆ ಪೇಷಂಟ್ಗಳು ಜಾಸ್ತಿ ಬರ್ತಾರೆ, ವಾರ್ಡ್ ಚಾರ್ಜ್ ಜಾಸ್ತಿ ಮಾಡಬೇಕು, ಮೆಡಿಸಿನ್ ಚಾರ್ಜ್ ಜಾಸ್ತಿ ಮಾಡಬೇಕು, ಕನ್ಸಲ್ಟಿಂಗ್ ಫೀಸ್ ಜಾಸ್ತಿ ಮಾಡಬೇಕು. ಹೀಗೆ ಹೊಗಳ್ತಾ ಮಾತಾಡ್ತಿರ್ತೀರೋ ಇಲ್ಲ ಕೆಲ್ಸದ ಕಡೆ ಗಮನ ಕೊಡ್ತೀರೋ? ಶೂರ್ ಶೂರ್. ಹಾ ಅಂದಾಗೆ ನೀವು ಮನೆಗೆ ಹೋಗೋಕ್ ಮುಂಚೆ ನೀವಿಬ್ರು ಜೊತೆಲಿ ನಮ್ಮ ಮನೆಗೆ ಬರ್ಬೇಕು. ಬನ್ನಿ ಬನ್ನಿ. ರಾಧಾ ನೋಡಿದ್ಯಾ, ನವ ದಂಪತಿಗಳನ್ನ ಹ್ಯಾಕ್ ಕರ್ಕೊಂಡ್ ಬಂದ್ಬಿಟ್ಟೆ. ಇವರೇ ಮಿಸಸ್ ನಟರಾಜ್, ಡಾಕ್ಟರ್ ರೂಪಾ, ಇವಳು ನಿಮ್ ಬೆಸ್ಟ್ ಹಾಫ್ ರಾಧಾ. ವೆಲ್ ಸೆಡ್. ನಂಗೊತ್ತಿತ್ತು ನಮ್ ನಟರಾಜ ನಿನ್ನಂತ ಹುಡುಗಿನೇ ಆರ್ಸೋದು ಅಂತ. ಏನಂತ ತಿಳ್ಕೊಂಡಿದ್ಯಾ ನೀನು? ನಮ್ ನಟರಾಜನ್ ಸೆಲೆಕ್ಷನ್ ಯಾವತ್ತೂ ಫಸ್ಟ್ ಕ್ಲಾಸ್. ಕೂತ್ಕೊಳ್ಳಿ ಬಂದೆ. ಕೂತ್ಕೊಳ್ಳಿ ನಟರಾಜ, ಕೂತ್ಕೊಳ್ಳಿ. ಅರೆ ರೇ ಏನ್ ಮಾಡ್ತಿದ್ದೀರಿ? ಚೆನ್ನಾಗಿದೆ. ನಿಮ್ ಈ ಸ್ಥಿತಿಲಿ ಇರೋವಾಗ್ಲೂ ನಿಮ್ ಕೈಲೆ ಮಾಡಿಸ್ತಿದಾರಲ್ಲ. ಏನ್ ಮಾಡಕ್ಕಾಗುತ್ತೆ ರೂಪ, ನಮ್ಮನೆ ಕೆಲ್ಸ ನಾವೇ ಮಾಡ್ಬೇಕು. ಅದೇನೋ ಸರಿ. ನೋಡಿ ನಾ ನಿಮ್ಮನ್ನ ರಾಧಕ್ಕ ಅಂತೀನಿ, ನೀವು ನನ್ನ ನಿಮ್ ತಂಗಿ ಅಂತ ತಿಳ್ಕೊಂಡ್ರೆ ಸಾಕು. ಸೊ ತಂಗಿ ಹೇಳ್ದಾಗ ಕೇಳ್ಬೇಕು, ಇನ್ ಮುಂದೆ ಹೆಚ್ಚಾಗಿ ಎದ್ದು ಬಗ್ಗಿ ಮಾಡ್ಕೊಡ್ದು, ಗೊತ್ತಾಯ್ತಾ? ಇದನ್ನೆಲ್ಲ ಅಲ್ಲಿ ತಗೊಂಡ್ ಹೋಗಿಡ್ಬೇಕು ತಾನೇ? ಓಕೆ. ಬಿಡಬೇಡ, ನೀವು ನಮ್ಮನ್ನ ಅತಿಥಿಗಳು ನೋಡಿದ್ರ ಅಲ್ಲೇ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿರೋದು. ನಾ ನಿಮ್ಮನೆಗೆ ಅತಿಥಿ ಆಗಿ ಬರ್ಲಿಲ್ಲ, ನಮ್ ರಾಧಕ್ಕ ನೋಡಕ್ ಬಂದೆ. ಇನ್ ಮುಂದೆ ಹೋಗಿ ಬನ್ನಿ ಅಂದ್ರೆ ನಾ ಸುಮ್ಮನೆ ಇರಲ್ಲ. ಹೋಗು ಬಾ. ಆಯ್ತು. ಓಕೆ ಓಕೆ. ಇದೇನಿದು, ನೀವು ಸೊಂಟ ಸೇರ್ ಕಟ್ಕೊಂಡಿದ್ದೀರಿ? ನನ್ನ ಪ್ರೀತಿಯ ಪತ್ನಿ ಎಲ್ಲಿ? ನಿಮ್ಮ ಪ್ರೀತಿಯ ಪತ್ನಿ ಒಳಗಿದ್ದಾರೆ. ಏನ್ ಗಂಡಸ್ರಪ್ಪ ನೀವು, ಅಷ್ಟು ಗೊತ್ತಾಗಲ್ಲ. ಯಾಕೆ ಮತ್ತೆ ಈ ಸ್ಥಿತಿಲಿ ರಾಧಕ್ಕ ಒಬ್ರೆ ಏನ್ ಮಾಡಕ್ ಸಾಧ್ಯ ಹೇಳಿ? ಅಲ್ಲೇ ವಾಸಂತಿ, ನೀನ್ ಕೂತ್ಕೋ, ತೊಂದ್ರೆ ತಗೋಬೇಡ. ತಗೋಪ್ಪ. ನೋ 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 ನೋ, ಈ ಸೀಟು ನಿಮ್ಗೆ ರಿಸರ್ವ್ ಆಗಿದೆ, ಪ್ಲೀಸ್. ಕಾಫಿ ತರ್ತೀನಿ ನಾನೇ ತಂದ್ಬಿಟ್ಟೆ. ನೀನ್ ತೊಂದ್ರೆ ತಗೋಬೇಡ, ಈಗ ತಾನೇ ರೂಪ ಅವ್ರು ಹೇಳಿದ್ದಾರೆ, ಇಲ್ಲಿ ಕೊಡು, ನಾನು ಕೊಡ್ತೀನಿ ಎಲ್ರಿಗೂ. ಬನ್ನಿ ರಾಧಕ್ಕ. ವಸಂತಿ, ನೀವು ಸ್ವಲ್ಪ ಸ್ವೀಟ್ ತಗೊಳ್ಳಿ. ಪರವಾಗಿಲ್ಲ. ಅರೆ ಈಗ ನೀವು ಚೆನ್ನಾಗಿ ತಿನ್ಬೇಕು ರಾಧಕ್ಕ, ತಗೊಳ್ಳಿ. ಚೆಕಪ್ ಯಾವಾಗ ಬರ್ತೀರಿ? ನಾನ್ ಚೆಕಪ್ ಮಾಡ್ತಾ ಇದ್ದೀನಿ. ವಾಸಂತಿ ದಿನ ಚೆಕ್ ಮಾಡ್ತಿದ್ದಾಳೆ, ಒಂದ್ ನಿಮಿಷ ಬಂದ್ಬಿಟ್ಟೆ. ಸರಿ ವಾಸಂತಿ, ನಾರ್ಮಲ್ ಕೇಸ್ ತಾನೆ? ಏನು ಹೆದರಿಕೆ ಇಲ್ಲ. ನನ್ ಮೇಲೆ ನಂಬಿಕೆ ಇಲ್ದಿದ್ರೆ ನೀವೇ ಒಂದ್ಸಾರಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ರೆ ಸಾಕು. ತಗೋ ಮರೂಪ. ಏನ್ ರಾಧಕ್ಕ ಇದೆಲ್ಲ? ಇದೆಲ್ಲ ನೀವು ಕೊಡೋದ್ ಗೊತ್ತಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ಕೊಡ್ತೀವಿ ಅಂತ ಮೊದ್ಲೇ ಹೇಳ್ಬಿಟ್ರೆ ನೀವು ಬರೋಲ್ಲ ಅಂತ ಗೊತ್ತು, ಅದಕ್ಕೆ ಹೇಳಿಲ್ಲ. ನೀವು ತಗೊಳ್ಳೇಬೇಕು, ನೀವು ತಗೊಳ್ತಾ ಇದ್ರೆ ನಮ್ಮ ಮನ್ಸು ನೋವಾಗುತ್ತೆ. ಹೌದು, ಬಸ್ರಿ ಬೈಕೆ ಬೇಡ ಅಂತ ಹೇಳ್ಬಾರ್ದು, ತಗೊಳ್ಳಿ. ತಗೋ ಸರಿಪ್ಪ. ದಟ್ಸ್ ಗುಡ್. ಈ ಉಂಗ್ರ ನಾ ನಟರಾಜನ್ ಬೆಳ್ಳಗಾಕು. ರಾಧಕ್ಕ ಏನ್ ಡಾಕ್ಟರ್ ಇದೆಲ್ಲ? ಓ ನಾವಿಬ್ರು ನಿಮ್ ಮದ್ವೆಗ್ ಬರ್ಲಿಲ್ಲ, ಅದಕ್ಕೆ ನಮ್ಮಿಬ್ರು ಮುಂದೆ ನೀವಿಬ್ರು ಇದನ್ನ ತಗೋಬೇಕು. ಪ್ಲೀಸ್ ಹಂಬಲ್ ಪ್ರೆಸೆಂಟೇಶನ್ ತಗೊಳ್ಳಿ. ತಗೋ ನಟರಾಜ್ ಕೈ ಕೊಡು, ಹಾ ನೀವೇ ತೋರಿಸ್ಬೇಕು. ನೋ ನೋ ನೋ, ಮದ್ವೆ ಆದ ಖುಷಿಲಿ ದಪ್ಪ ಆಗ್ಬಿಟ್ಟಿದ್ಯಾ, ಅದಕ್ಕೆ ಹಿಡಿಸ್ತಾ ಇಲ್ಲ. ಹೋಗ್ಲಿ, ಅವ್ರ ಬೆರಳಿಗೆ ತೋರಿಸ್ಬಿಡು. ಹ್ಮ್ ಬರ್ತೀವಿ ಶ್ರೀನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಇಲ್ಕೊಡು, ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ. ಏನ್ ರಾಧಕ್ಕ
ಅವಳೇನ್ ದೇವಲೋಕದಿಂದ ಇಳಿದ ಬಂದ ಅಪ್ಸರೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಧ್ಯ ಯಾಕೆ ಹೊಟ್ಟೆ ಕಿಚ್ಚ್ಬಿಡ್ತೀಯ? ನೀನು ಅಂತ ಗಂಡ ಮದುವೆ ಮಾಡ್ಕೊಂಬ, ಆಗ ನೋಡು ಇದಕ್ಕೂ ಹೆಚ್ಚಾಗಿ ಮಾಡ್ತೀನಿ. ರೂಪಾ ರೂಪಾ, ನೀನ್ ಯಾಕೆ ನಾನೇನು ಕೇಳೋದಿಲ್ಲ? ಏನ್ ಕೇಳ್ಬೇಕು? ನಾನು ಯಾಕೆ ಹೀಗಿದ್ದೀನಿ ಅಂತ. ಲೈಟ್ ಆರ್ಸಲ್ವೇ? ನಾನು ಆರಿಸುದಿಲ್ಲ. ಆರಿಸಿದ್ರೆ ನಿನ್ ಮುದ್ದುಮುಖ ನೋಡೋ ಅವಕಾಶ ತಪ್ಪೋಗುತ್ತೆ. ಅರೆ, ಸ್ವಲ್ಪ ಹೊತ್ತಾದ್ರೂ ಅದೃಷ್ಟ ನನ್ಗಿರ್ಲಿ ಅಂದ್ರೆ ಆ ಕಡೆ ತಿಳ್ಕೊಂಬಿಟ್ಟಿಲ್ಲ. ಇದು ಒಂಥರ ಸತ್ವ ಪರೀಕ್ಷೆನೆ. ಸತಿ ಅಂತ ಹೆಂಡತಿ ಇದ್ರು, ಸನ್ಯಾಸಿ ಬಾಳು, ಮನ್ಮಥನಂತ ಗಂಡ. ನಾನೇನ್ ಮನ್ಮಥ ಅಂತ ಹೇಳ್ಕೊಳ್ಳೋದಿಲ್ಲ, ಆದ್ರೂ ಇಂಥ ಗಂಡ ಪಕ್ಕದಲ್ಲಿರ್ಬೇಕಾದ್ರೆ ನಿಂದು ಸನ್ಯಾಸಿನಿ ಬಾಳೆ. ರೂಪ, ನನಗ್ ಕಷ್ಟ ಆದಾಗೆ ನಿನಗೂ ಆಗೋದಿಲ್ಲ? ರೂಪ, ಆ ಸಿನಿಮಾ ನೋಡಿದ್ಯಾ? ಅದೇ ಮದುವೆ ಆದ್ರೂ ಬ್ರಹ್ಮಚಾರಿ ಅನ್ನೋ ಸಿನಿಮಾ. ರೂಪ ರೂಪ, ಓಹೋ, ನಿದ್ರೆ ಬಂದ್ಬಿಡ್ತಾ? ಬಲಾತ್ಕಾರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಐ ಆಮ್ ಸಾರಿ ರೂಪ. ಯಾವಾಗ ಡಾಕ್ಟರ್ ಆದ್ರಿ? ಇವರು ಯಾವ ಪೇಷಂಟ್ ಮುಟ್ಟೋದಿಲ್ಲ ಡಾಕ್ಟರ್, ನಾವು ಟೆಸ್ಟ್ ಮಾಡ್ತೀವಿ, ಇವ್ರು ಔಷಧಿ ಬರ್ಕೊಡ್ತಾರೆ. ಪಾಪ ಅವ್ರಿಗೆ ಕೆಲ್ಸಕ್ಕೆ ಹೊಸಬ್ರು. ಡಾಕ್ಟರ್ ವಾಸಂತಿ, ನೀವು ಹೀಗೆ ಬನ್ನಿ, ನಾನು ಟೆಸ್ಟ್ ಮಾಡ್ತೀನಿ, ನೀವು ಔಷಧಿ ಬರ್ಕೊಡಿ. ಡಾಕ್ಟರ್, ಯು ಆರ್ ಮೈ ಅಸಿಸ್ಟೆಂಟ್. ವಾಸಂತಿ, ನೀವು ಪೇಷಂಟ್ಸ್ನ ತುಂಬಾ ಅರ್ಜೆಂಟಾಗಿ ಟೆಸ್ಟ್ ಮಾಡ್ತೀರಾ, ಸರಿಯಾಗಿ ಟೆಸ್ಟ್ ಮಾಡಬೇಕು. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಡಾಕ್ಟರ್ ವಾಸಂತಿ, ಈ ಬರೀ ಮೈ ಕಾಯಿಲೆ ವಾಸಿ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ, ಮನಸ್ಸಿಂದ ಎಷ್ಟೋ ಇರುತ್ತೆ, ಮೊದಲು ನಾವು ಅದನ್ನು ವಾಸಿ ಮಾಡಬೇಕು. ಐ ಸಪೋರ್ಟ್ ಯು ಡಾಕ್ಟರ್. ವಾಸಂತಿ, ನಿನ್ನ ಮನಸ್ಸಿನಲ್ಲೂ ಏನಾದರೂ ನೋವಿರಬೇಕು, ಹೇಳ್ಬಿಡು, ವಾಸಿ ಮಾಡಿಬಿಡ್ತಾರೆ. ಡಾಕ್ಟರ್, ನಟರಾಜನಿಗೆ ವಾಸಂತಿ ಸರಿಯಾದ ಅಸ್ಟೆಂಟ್, ನಾನು ನಿಮಗೆ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ, ಆಗಬಹುದು ತಾನೇ? ನಿನ್ನ ಅಭ್ಯಂತರ ಏನೂ ಇಲ್ಲ ಅನ್ಕೋತೀನಿ. ಸಿಸ್ಟರ್, ಒಂದು ಚೇರ್ ತಗೊಂಬನ್ನಿ, ನಾನು ಇಲ್ಲೇ ಕೂತ್ಕೊಂಡು ನೋಡ್ತೀನಿ. ವಾಸಂತಿ ಬಾ, ನಾವು ಹೋಗೋಣ. ನಿಮ್ಮ ಹೆಸರು? ಸುನಂದ. ಏನಾಗಿದೆ? ತುಂಬಾ ನಿಶಕ್ತಿ. ಎಷ್ಟು ಮಕ್ಕಳು? ನಾಲ್ಕು. ಕಡೆ ಮಗುಗೆ ಎಷ್ಟು ವರ್ಷ? ಒಂದೂವರೆ. ಈಗ ಎಷ್ಟು ತಿಂಗಳು? ಎಂಟಾಯ್ತು. ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ? ಮನೇಲಿ ಯಾರು ಹೋಗ್ತಾ ಇಲ್ಲ, ಈಗ ನೀವೇ ಏನಾದರೂ. ಸರಿ ನೋಡಿ, ರಕ್ತ ತುಂಬ ಕಮ್ಮಿ ಇದೆ, ನಿಶಕ್ತಿ ಇದ್ದೇ ಇರುತ್ತೆ. ಅದು ಅಲ್ಲದೆ ಇಷ್ಟು ಬೇಬೇ ಮಕ್ಕಳಾದ್ರೆ ಹೇಗೆ ಹೇಳಿ, ಏನಾದರೂ ಔಷಧಿ ತಗೋತಿದ್ದೀರಾ? ಇರೋ ಮಕ್ಕಳಿಗೆ ಸರಿಯಾಗಿ ಒಂದು ಹೊತ್ತು ಹೊಟ್ಟೆಗಿಲ್ಲ, ಓದ್ಸೋಕ್ಕೂ ಆಗ್ತಾ ಇಲ್ಲ, ನಾ ಹೇಗೆ ಔಷಧಿ ತಗೊಳ್ಳಿ ಡಾಕ್ಟ್ರೇ? ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್. ಎಸ್ ಡಾಕ್ಟರ್. ಈ ಇಂಜೆಕ್ಷನ್ನು, ಈ ಟಾನಿಕ್ನ ನಮ್ಮ ಸ್ಟೋರ್ನಿಂದ ತಂದುಕೊಡಿ. ಓಕೆ? ಆಗಲಿ ಡಾಕ್ಟರ್. ನಾನು ಹೇಳಿ ಅಂತ ಹೇಳಿ ಡಾಕ್ಟರ್. ನೀವು ದೇವ್ರಿದ್ದಾಗೆ. ಅಯ್ಯೋ, ಹಾಗೆಲ್ಲ ಹೇಳಬಾರ್ದು.
ಸಿಸ್ಟರ್, ಇಲ್ಲಿರೋದೆಲ್ಲ ಎಮರ್ಜೆನ್ಸಿಗೋಸ್ಕರ, ದಾನ ಮಾಡೋದಕ್ಕಲ್ಲ. ತಿಳಿಸ್ಬಿಡಿ ಅವರಿಗೆ. ಯು ಆರ್ ಕರೆಕ್ಟ್ ವಾಸಂತಿ. ಸಿಸ್ಟರ್ ಬನ್ನಿ ಇಲ್ಲಿ. ಇದನ್ನ ಲಿಂಗನ ಕೈ ಕೊಟ್ಟು ಔಷಧಿನೆಲ್ಲ ತರಿಸ್ಕೊಡಿ ಡ್ಯೂಟಿ ಮುಗಿದ್ಮೇಲೆ. ಹಾಗೆ ಕನ್ಸಲ್ಟೇಷನ್ ಫೀಸು ತಗೊಂಬಿಡಿ. ಆಗ್ಲಿ ಡಾಕ್ಟರ್. ನಟರಾಜ, ಏನೋ ಇದೆಲ್ಲ. ಏನೂ ಇಲ್ಲ. ಏನೋ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ದೇರ್ ಇಸ್ ನಥಿಂಗ್ ಐ ಸೇ, ಅಬ್ಸಲ್ಯೂಟ್ಲಿ ನಥಿಂಗ್. ನಿನ್ ಹೆಂಡತಿ ರೂಪಾ ಬರೀ ಡಾಕ್ಟರ್ ಅಲ್ಲ, ಮನುಷ್ಯತ್ವ ಇರೋ ಡಾಕ್ಟರ್. ಅಂಥವ್ರು ನಿನಗೆ ಸಿಕ್ಕಿರೋದು ನಿನ್ನ ಅದೃಷ್ಟ. ನೋಡು ಈ ಎಕ್ಸ್ರೇ ನೋಡು. ಸಾಮಾನ್ಯವಾಗಿ ನೋಡೋರಿಗೆ ಏನೂ ಗೊತ್ತಾಗಲ್ಲ, ಆದರೆ ಡಾಕ್ಟರ್ ಆಗಿ ಸೂಕ್ಷ್ಮವಾಗಿ ನೋಡೋವಾಗ ಏನೋ ಇದೆ ಅಂತ ಗೊತ್ತಾಗುತ್ತೆ. ನೋಡಿಮ್ಮ, ಇದನ್ನ ತಗೊಂಡು ಇಲ್ಲಿಂದ ಬೇಗ ಹೊರಟುಬಿಡಿ. ಯಾಕೆ? ಯಾಕೂ ಇಲ್ಲ, ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡ್ತಾ ಇರೋದು ನನ್ನ ಹೆಂಡತಿ ನೋಡಿದ್ರೆ ಸಂದೇಹ ಪಡ್ತಾಳೆ. ಅದಕ್ಕೆ ನಾನು ನಿಮ್ಮ ಅಕ್ಕನಾಗಿದ್ದೀನಿ. ನಮ್ಮ ಅಮ್ಮನಾಗಿದ್ರು ಅಷ್ಟೇನೆ. ಏನ್ರಿ ನೋಡ ಅಷ್ಟು ಮಾತು? ರಾಣಿ, ನಿನ್ ಕೈ ಮುಗಿತೀನಿ ಕಣೆ, ಗೋಳಿಕೋಬೇಡ. ಹ್ಮ್, ಮನೆಗ್ ಬನ್ನಿ, ನೋಡ್ಕೋತೀನಿ. ನೋಡ್ಕೋತಿಯಾ? ಇಷ್ಟು ದಿವಸನೇ ನೋಡ್ಕೊಳ್ಳಿಲ್ಲ, ಇವತ್ತೇನೆ ನೋಡ್ಕೊಳ್ಳೋದು? ಏನ್ ಗಲಾಟೆ ಅದು? ಇವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ಡಾಕ್ಟರ್. ಗಂಡ ಹೆಂಡತಿ ಜಗಳ ನಿತ್ಯ ಇದ್ದೇ ಇರುತ್ತೆ. ಅವನ ಯಾರ ಹತ್ರ ಮಾತಾಡಿದ್ರೋಳು ಸಂದೇಹ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಗಂಡ ಹೆಂಡತಿ ಅಂದ್ರೆ ಪ್ರೀತಿಯಿಂದ ಹೇಗಿರಬೇಕು ನೀವೇ ಹೇಳಿ ಡಾಕ್ಟರ್. ನನ್ನ ಹೆಸರು ಸಾವುಕಾರ ರಂಗಪ್ಪ ಅಂತ, ದೊಡ್ಡ ಮಂಡಿ ಮರ್ಚೆಂಟ್. ನಿಮ್ಮ ಯಜಮಾನರಿಗೆ ತುಂಬಾ ಬೇಕಾದ್ರು. ಇವಳು ನನ್ನೊಬ್ಳೇ ಮಗಳು, ಹೆಸರು ಸರಸ್ವತಿ ಅಂತ. ಮೊದಲನೇ ಮೂರು ಮಕ್ಕಳು ಹೊರಟೋಗ್ಬಿಟ್ರು, ಇದು ನಾಲ್ಕನೇದಮ್ಮ. ಈಗ ಎಷ್ಟು ತಿಂಗಳಮ್ಮ? ಎಂಟೂವರೆ ತಿಂಗಳು. ಹುಟ್ಟಿದ ತಕ್ಷಣ ಮಕ್ಳು ಹೊರಟೋಗ್ಬಿಡ್ತಾ ಇದೆಯಾ? ಓಹೋ, ಚೇಚೆ, ಇಷ್ಟಕ್ಕೆಲ್ಲ ಹತ್ರ ಹೇಗೆ? ನೀವೇನ್ ಮುದುಕಿ ಆಗ್ಬಿಟ್ರ? ಈಗಿನ ಕಾಲದಲ್ಲಿ ಮುದುಕಿರಿಗೆ ಮಕ್ಕಳಾಗುತ್ತೆ ಬಿಡಿ. ಹೇಳಿ, ಟೆಸ್ಟ್ ಮಾಡ್ತೀನಿ. ಡೋಂಟ್ ಬಿ ಸಿಲ್ಲಿ. ಓಹೋ, ನಮಸ್ಕಾರ ರಂಗಪ್ಪನವ್ರಿಗೆ. ಓ ನಮಸ್ಕಾರ ಸ್ವಾಮಿ, ನಮಸ್ಕಾರ. ಏನು ಮಗಳು ಕರ್ಕೊಂಡ್ ಬಂದಿದ್ರಾ? ಓ, ನಿಮ್ ಹೆಂಗಸರು ಒಳ್ಳೆ ಡಾಕ್ಟರ್ ಅಂತ ಕೇಳಿದ್ದೆ, ಅದಕ್ಕೆ ಮಗಳನ್ನ ತೋರಿಸೋಣ ಅಂತ ಕರ್ಕೊಂಡು. ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗತ್ತೆ. ಸಂತೋಷ. ರಂಗಪ್ಪನವ್ರೆ, ನಾಳೆ ಸ್ವಲ್ಪ ನಿಮ್ಮ ಅಳಿಯಿಂದ ಕಳಿಸ್ಕೊಡಿ, ಇಬ್ಬರು ಟೆಸ್ಟ್ ಮಾಡ್ಬೇಕು. ಆಗ್ಲಿ ಡಾಕ್ಟರ್, ಕಳಿಸ್ಕೊಡ್ತೀನಿ. ಡಾಕ್ಟ್ರಮ್ಮ, ಈ ಸತ್ಯ ಆದ್ರೂ ಏನಾದ್ರೂ ಮಾಡಿ ಮಗುನ ಉಳಿಸ್ಕೊಡಿ. ನಿಮ್ ಉಪಕಾರ ಎಂದೆಂದೂ ಮರೆಯೋದಿಲ್ಲ. ನನ್ ಕೈಲಾದಷ್ಟು ಮಾಡ್ತೀನಿ, ಈ ಔಷಧಿ ಕೊಡಿಸಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ನಿಮ್ ಪೀಜು ಚಚೆ ಇದೇನ್ ರಂಗಪ್ಪನವ್ರೆ, ನಿಮ್ ಹತ್ರ ದುಡ್ಡು ಇಸ್ಕೊಳ್ಳೋದ? ಸ್ಟೋರ್ಸ್ಗೆ ಹೋಗಿ ಚೀಟಿ ತೋರಿಸಿ, ಔಷಧಿ ಕೊಡ್ತಾರೆ. ನಿಂಗ್ ತುಂಬಾ ಹತ್ರ, ನಾಳೆ ಬೆಳಗ್ಗೆ ಬರ್ತೀನಿ ಅಂದ್ರೆ ರಾತ್ರಿನೇ ಕರ್ಕೊಂಡ್ ಬಂದ್ಬಿಟ್ಟೆ ಚೆಕಪ್ ಮಾಡಕ್ಕೆ. ಎಲ್ಲ ಚೆಕ್ ಮಾಡಾಯ್ತು ತಾನೇ? ಆಯ್ತು ಮ್ಯಾಟ್ರನ್, ಯೂರಿನ್ ರೊಟೇನ್ ಮಾಡಿಸ್ಬಿಟ್ಟು. ಎಸ್ ಡಾಕ್ಟರ್. ನೋಡ್ರಪ್ಪ, ನಂಗೆ ಗಂಡ್ ಮಗು ಹೋಗ್ಬೇಕು ಅಂತ ಆಸೆ. ಯಾಕೊತ್ತಾ? ಅವನು ನಿನ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅದಕ್ಕೆ. ಓಕೆ ಮ್ಯಾಟ್ರನ್, ನಾನು ಹೇಳಿ ಟೆಸ್ಟ್ನೆಲ್ಲ ಮಾಡಿಸ್ಬಿಡಿ. ಎಸ್ ಡಾಕ್ಟರ್. ಡಾಕ್ಟರ್ ಶ್ರೀನಾಥ್. ಎಸ್ ಡಾಕ್ಟರ್. ರಾತನ್ ಟೆಸ್ಟ್ ಮಾಡಿದ್ರಾ? ಏನ್ ಸಮಾಚಾರ? ದೊಡ್ಡ ಸಮಾಚಾರ. ಎನಿ ಕಾಂಪ್ಲಿಕೇಶನ್? ಎಸ್, ಮಗು ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ಯಲ್ಲ ವಾಸಂತಿ. ನಾನು ಅದನ್ನ ನಂಬಿದ್ದಕ್ಕೆ ಈ ಕೇಸ್ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋದು. ಒಂದು ವೇಳೆ ಇವತ್ತು ನಾನು ಟೆಸ್ಟ್ ಮಾಡದೆ ಇದ್ದಿದ್ರೆ ಏನ್ ಪರಿಣಾಮ ಆಗ್ತಿತ್ತು ಗೊತ್ತಾ? ಇನ್ನೊಂದೆರಡು ಮೂರು ದಿನದಲ್ಲಿ ಓಪನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಶ್ರೀನಾಥ್, ಅವ್ರ ಬ್ಲಡ್ ಗ್ರೂಪ್ ಸಿಕ್ಕಿದ ತಕ್ಷಣ ಆದಷ್ಟು ಬೇಗ ಓಪನ್ ಮಾಡಿಬಿಡೋಣ. ಓಕೆ ಡಾಕ್ಟರ್. ವಾಸಂತಿ, ನಿಮ್ಮನ್ನ ನಂಬಿದ್ರೆ ಈ ನರ್ಸಿಂಗ್ ಹೋಮ್ಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಯು ಆರ್ ಇರ್ರೆಸ್ಪಾನ್ಸಿಬಲ್. ವಾಸಂತಿ, ಯಾಕೆ ಕಳ್ತಾ ಇದೀಯಾ? ನೋಡಿದ್ರ ಎಂತ ಮಾತಾಡ್ಬಿಟ್ರು. ಅವಳ ಮಾತು ಮನಸ್ಸಿಗೆ ತಗೋಬೇಡ. ಅವಳು ಹೇಳಿದ್ರಲ್ಲಿ ತಪ್ಪಾದ್ರೂ ಏನಿದೆ? ನೀವೆಷ್ಟಾದ್ರೂ ಹೆಂಡತಿ ಕಡೆನೆ
ಇಲ್ಲಿ ನೋಡು ವಾಸಂತಿ. ನೋ ಈಗ ಅವ್ರ ಮನೆಗೆ ಬರೋದಿಲ್ವಂತೆ, ನೀವು ಕಾಯಬಾರ್ದಂತೆ. ನಿನ್ನ ಮಗ ಹುಟ್ಟಿದ್ದು ಸರ್ ರಾತ್ರಿನೇ. ಹೆಣ್ಣು ಗಂಡು ಇಲ್ಲ ಕೂತ್ಕೋ ಕಾಕತ್ತೆ. ಅತ್ತೆ ಈಗಲೇ ನನಗೇನು ಬೇಡ. ನೀವು ಹೇಳಿದ್ರೆ ನಮ್ಮ ಅಳಿಯಂದ್ರ ರಕ್ತ ಪರೀಕ್ಷೆ ಮಾಡ್ಬೇಕು ಅಂತ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮನೇಲಿ ಹೇಗೆ ಪರೀಕ್ಷೆ ಮಾಡಿಸ್ತಾ ಹೇಳಿ, ಎಲ್ಲ ಇರೋದು ನರ್ಸಿಂಗ್ ಹೋಮ್ ನಲ್ಲಿ, ಅಲ್ಲಿಗೆ ಕರ್ಕೊಂಡ್ ಬನ್ನಿ. ಇವರಿಗೆ ಅಲ್ಲಿಗೆ ಬರೋದಕ್ಕೆ ಸಂಕೋಚ, ನೀವೆಷ್ಟೇ ಚಾರ್ಜ್ ಮಾಡಿ ನಾನು ಕೊಡ್ತೀನಿ. ದಯವಿಟ್ಟು ಕ್ಷಮಿಸ್ಬೇಕು, ದುಡ್ಡಿನಿಂದ ನರ್ಸಿಂಗ್ ಹೋಮ್ ನ ಮನೆಗೆ ತರೋಕ್ಕಾಗಲ್ಲ. ನಿಮ್ಮ ಮಗಳ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ನಿಮ್ಮಳಿನ ಅಲ್ಲಿಗೆ ಕರ್ಕೊಂಡ್ ಬನ್ನಿ, ಇಲ್ದಿದ್ರೆ ದುಡ್ಡಿಗಾಗೆ ಮಾಡೋರ ಹತ್ರ ಕರ್ಕೊಂಡು ಹೋಗಿ. ತುಂಬಾ ಥ್ಯಾಂಕ್ಸ್. ನನ್ನ ಮಗಳು ನಿಮ್ಮ ನರ್ಸಿಂಗ್ ಹೋಮೆ ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೆ ಮರ್ಯಾದೆ ಮಾಡಿ ಡಾಕ್ಟ್ರಮ್ಮ. ನಾನು ಮನಸ್ಸು ಮಾಡಿದ್ರೆ ನಿಮ್ಮಂತ ನೂರಾರು ಜನ ಡಾಕ್ಟರ್ನ ಖರೀದಿ ಮಾಡಬಲ್ಲೆ. ಬರ್ತೀನಿ. ರಂಗಪ್ಪನವ್ರೆ, ರಂಗಪ್ಪನವ್ರೆ, ದುಡ್ಡಿದ್ರೆ ಅವ್ರಿಗಿರುತ್ತೆ, ಎಲ್ರು ಕೊಂಡ್ಕೊಳ್ಳೋ ಹಾಗೆ ಮಾತಾಡ್ತಾರೆ. ಎಷ್ಟು ದುರಹಂಕಾರ ಮಾವಯ್ಯ. ದುರಹಂಕಾರ ಅವ್ರಿಗಲ್ಲ ರೂಪ, ನಿನಗೆ. ನಿನ್ನಂತ ನೂರು ಡಾಕ್ಟರ್ಗಳು ಬೇಕಾದ್ರೆ ಅವ್ರು ಕೊಂಡ್ಕೋಬಹುದು, ಅರ್ಥ ಆಯ್ತಾನೋ? ಅವ್ರು ಬಂದಿರೋದು ನನ್ ಮುಖ ನೋಡ್ಕೊಂಡು, ನಿನಗೋಸ್ಕರ ಅಲ್ಲ. ಅಭಿಮಾನ ಇದೆ ಅಂತ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರು ಮನಸ್ಸು ಮಾಡಿದ್ರೆ ನಮ್ ನರ್ಸಿಂಗ್ ಹೋಮ್ ನ ಮುಚ್ಚಿಸ್ಬಿಡ್ಬಹುದು.
ಅವ್ರ ಅಳಿಯ ಸ್ನೇಹಿತ ಅಬ್ಬ ನಮ್ಮ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಅವ್ರ ಸೈಟ್ ನಲ್ಲಿ ಬೇರೆ ನರ್ಸಿಂಗ್ ಹೋಮ್ ಶುರು ಮಾಡಬೇಕು ಅಂತಿದ್ದಾನೆ. ರಂಗಪ್ಪನವ್ರಿಗೆ ನನ್ ಮೇಲೆ ತುಂಬಾ ಅಭಿಮಾನ, ಅದಕ್ಕೆ ಕೊಡ್ಲಿಲ್ಲ. ರೂಪ, ತಿಳಿದೋ ತಿಳಿದೇನೋ ನೀನ್ ನನ್ನ ಬಾಳ್ನ ಹಾಳು ಮಾಡ್ತಾ ಇದೀಯಾ. ಐ ಆಮ್ ವೆರಿ ಸಾರಿ. ನಿಮಗ್ ನಾನು ಅಷ್ಟು ತೊಡಕಾಗಿದ್ರೆ ನಾಳೆನೆ ಮಂಗಳೂರು ಹೊರಟೋಗ್ತೀನಿ. ಅಲ್ಲಿ ಕೆಲ್ಸಕ್ಕಿನ್ನೂ ರಾಜೀನಾಮೆ ಕೊಟ್ಟಿಲ್ಲ. ರೂಪ, ಹೌದು ಅವ್ರಿಗೆ ದುಡ್ಡಿನ ಮದ, ಅವ್ರೇನ್ ಮಾಡ್ತಾರ ನೋಡೇ ಬಿಡೋಣ, ನಾನು ನನ್ನ ಸೊಸೆನ್ ಬಿಟ್ಕೊಡೋದು. ಓಹೋ, ನೀವೆಲ್ಲರೂ ಅವಳ ಕಡೆನೇನಾ? ಅದಕ್ಕೆ ಅವಳು ಅಷ್ಟು ಸೊಕ್ಕಿರೋದು? ನನ್ ಮೇಲೆ ನಿಮ್ಗೆ ಯಾರಿಗೂ ಅನುಕಂಪ ಇಲ್ಲ ಅಲ್ಲ? ಇಟ್ಸ್ ಆಲ್ ರೈಟ್. ಅಮ್ಮ, ನಾಳೆನೆ ಆಂಟಿ ಕಾಗದ ಬರೆದು ಮಂಗಳೂರು ಹೊರಟೋಗ್ತೀನಿ. ನೀನೇನು ನಂಬ್ಕೋಬೇಡಮ್ಮ, ಅವನು ಯಾವಾಗ್ಲೂ ಹಾಗೇನೆ, ಎಲ್ಲ ಅವನ ಮೂಗಿನ ನೇರಕ್ಕೆ ಆಗ್ಬೇಕು. ಅವನ ಕೋಪ ಎಷ್ಟೊತ್ತಿರುತ್ತೆ ಅನ್ಕೊಂಡಿದ್ದೆ ನೋಡ್ತಾ ಇರು, ಇನ್ ಸ್ವಲ್ಪ ಹೊತ್ತಲ್ಲೇ ಬಂದು ನಿನ್ ಹಿಂದಿಂದ ಸುತ್ತಾಡ್ತಾನೆ ತೆರೆಗಿಟ್ಕೊಂಡು. ನೀವೇನು ಬೇಜಾರು ಮಾಡ್ಕೋಬೇಡಿ, ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಇದೆಲ್ಲ ಮಾಮೂಲು. ನಮ್ಮನ್ನೇ ನಂಬ್ಕೊಂಬಂದ ಆ ಹುಡುಗಿ ಮನಸ್ನ ಇವನ್ ಎಷ್ಟು ನೋಯಿಸ್ತಾನ ನೋಡು. ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ಆ ವಿಷಯ ಬೇಡ, ಮೊದಲು ರಾಧಕ್ಕನ್ ಬ್ಲಡ್ ಗ್ರೂಪ್ ತರಬೇಕು, ಅದನ್ನ ಹೇಳ್ಬೇಕು ಅನ್ನೋ ಹೊತ್ತಿಗೆ ಏನೇನೋ ನಡೆದೋಯ್ತು. ಬ್ಲಡ್ ತರೋಕೆ ನೀವು ಹೋಗ್ತೀರೋ ಇಲ್ಲ ನಾನು ಹೋಗ್ಬೇಕು? ಇಬ್ರು ಹೋಗೋಣ. ಯಾಕೆ? ನಾನಿನ್ ಹತ್ರ ತುಂಬಾ ವಿಷಯ ಮಾತಾಡ್ಬೇಕಾಗಿದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ನಾನು ಏಕಾಂತದಲ್ಲಿ ಮಾತಾಡ್ಬೇಕು. ಯಾಕೆ ಅಂತೀಯ? ನಾನ್ ಮಾತಾಡೋವಾಗ ಜೋರ ಕೂಗಾಡ್ಬೇಕಾಗಿ ಬರಬಹುದು. ರಾಧಕ್ಕನ್ ಡೆಲಿವರಿ ಆದ್ಮೇಲೆ ನಾನು ಊರ್ಗೆ ಹೊರಟೋಗ್ತೀನಿ, ಆಮೇಲೆ ನಿಮ್ಗೆ ಯಾರ ಭಯನೂ ಇಲ್ಲ, ನಿಮ್ಗೆ ಇಷ್ಟ ಬಂದಾಗ ಮಾಡಬಹುದು, ಆಡಬಹುದು. ಏನ್ ಹೇಳ್ತಿದೀಯ? ನಿಮ್ಗೊಬ್ಬ ಲೇಡಿ ಡಾಕ್ಟರ್ ಬೇಕಾಗಿತ್ತು, ಅದಕ್ಕೆ ನನ್ನ ಕರ್ಕೊಂಬಂದ್ರಿ. ಇನ್ನೊಬ್ಬ ಲೇಡಿ ಡಾಕ್ಟರ್ ಇರೋ ವಿಷಯ ಗೊತ್ತಿದ್ರೆ ಇಷ್ಟು ಬಲವಂತವಾಗಿ ನಾನು ಬರ್ತಿರ್ಲಿಲ್ಲ. ಇಲ್ಲಿ ಕೂಗಾಡಬಾರ್ದು, ಅದಕ್ಕೆ ನಾವಿಬ್ರು ಹೊರಗಡೆ ಹೋಗ್ತಾ ಇರೋದು. ಹೊರಡೋಣ. ಸರಿ, ವಾಸಂತಿ ವಿಷಯನು ಮಾತಾಡಬೇಕು ಅಂತಿದ್ದೀನಿ. ಇಲ್ಲಲ್ಲ, ಹೋಗ್ತಾ ಹಾಗೆ ಹೋಗ್ತಾ ನರ್ಸಿಂಗ್ ಹೋಮ್ ಕಡೆ ಹೋಗ್ಬಿಟ್ಟು ಹೋಗೋಣ. ನಿಮಗ್ ಬೇಕಾದವ್ರ ದರ್ಶನ ನೀವು ಮಾಡಬಹುದು, ನನಗ್ ಬೇಕಾದವ್ರ ದರ್ಶನ ನಾನು ಮಾಡಬಹುದು. ಅಂದ್ರೆ ನಮ್ ಪೇಷಂಟ್ಸ್ ಡಾಕ್ಟರ್ ಈಗ ತಾನೆ ಮನೆಗೆ ಫೋನ್ ಮಾಡಿದ್ದೆ. ನೀವು ಹೊರಟು ಬಿಟ್ಟಿದ್ದೀರಿ ಅಂತಂದ್ರು. ಏನ್ ಸಮಾಚಾರ? ಸುನಂದಮ್ ಕೇಸ್ನ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ನಿಮ್ಮನ್ನೇ ನಂಬ್ಕೊಂಡು ದೂರದ ಹಳ್ಳಿಯಿಂದ ಬಂದಿದ್ದಾರೆ ಪಾಪ. ಸರಿ, ನೀವು ಹೋಗಿನ ಬಂದ್ಬಿಡ್ತೀನಿ. ಎಸ್ ವಸಂತಿ. ಎಸ್ ಡಾಕ್ಟರ್. ನೋಡಿ, ನಾನು ಈ ಕೇಸ್ ಅಟೆಂಡ್ ಮಾಡ್ತೀನಿ. ರಾಧಕ್ಕನ ಆಪರೇಷನ್ಗೋಸ್ಕರ ಅವ್ರ ಬ್ಲಡ್ ಗ್ರೂಪ್ ತರಬೇಕು. ಡಾಕ್ಟರ್ ಜೊತೆ ನೀವು ಮಂಗಳೂರು ಹೊರಟು ಬನ್ನಿ. ಇಂಥ ಅವಕಾಶಕ್ಕೋಸ್ಕರ ತುಂಬಾ ದಿವಸದಿಂದ ಕಾಯ್ತಿದ್ರಿ ಅಂತ ಕಾಣುತ್ತೆ ಪಾಪ. ಹೊರಡ್ತೀನಿ. ಪೇನ್ ಹೇಗಿದೆ? ಈಗ ಸ್ವಲ್ಪ ಕಮ್ಮಿ ಆಗಿದೆ. ಗುಡ್. ಮೆಟ್ರಿ. ಎಸ್ ಡಾಕ್ಟರ್. ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ಮತ್ತೆ ಪೇನ್ ಸ್ಟಾರ್ಟ್ ಆದಾಗ ಬಂದ್ಕರಿ. ಎಸ್. ಸುನಂದ, ಹೆದರ್ಕೋಬೇಡಿ, ನಾನು ಇಲ್ಲೇ ಇರ್ತೀನಿ. ಓಕೆ? ಮಾಗಿಯ ಚಳಿಯಲ್ಲಿ ಬಿಸಿ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ, ಮಾಗಿಯ ಚಳಿಯಲ್ಲಿ ಬಿಸಿ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ, ಒಂದಾದ ನಮ್ಮಲ್ಲಿ
ಒಂದಾದ ನಮ್ಮಲಿ ನೂರಾಸೆ ಕಣ್ಣಲ್ಲಿ ಇಣಕಿದೆ ಕೆಣಕಿದೆ ಕುಣಿದಿದೆ ಇಣಕಿದೆ ಕೆಣಕಿದೆ ಕುಣಿದಿದೆ ಮಾಗಿದ ಚಳಿಯಲ್ಲಿ ಈ ಬಿಸಿ ಏಕೋ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ ಸೋತಿದೆ ದೇಹ ಎಂದೆಂದು ತೀರದೆ ದಾಹ ಸಂಯಮದಲ್ಲಿ ಸಂಗಮದಲ್ಲಿ ಸ್ವರ್ಗವು ಇಲ್ಲಿ ಸಂಭ್ರಮದಲ್ಲಿ ಮಾಗಿಯ ಚಳಿಯಲ್ಲಿ ಬಿಸಿಯೇಕೋ ಮಾಗಿದ ಮೈಯಲ್ಲಿ ಮಿಂಚಿ ನೂರಾಸೆ ಕಣ್ಣಲಿ ಇಣಕಿದೆ ಕಣಕಿದೆ ಕುಣಿದಿದೆ ಇಣಕಿದೆ ಕೆಣಕಿದೆ ಕುಣಿದಿದೆ ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ ಕಲ್ಲಣವೇಕು ಕರೆಸೇರು ಆತುರವೇನು ಒಡಲಲ್ಲಿ ಕಂಪನವೇಕು ಜೊತೆ ಸೇರು ಕಾತುರವೇನು ಹರೆಯದ ಬಯಕೆ ಅಂಕೆಯು ಬೇಕೆ ನೀವು ಏನಾಯ್ತು
ಡಾಕ್ಟರ್, ಯಾಕಿಷ್ಟು ಗಬರಿ ಆಗಿದ್ದೀರಿ? ಅವ್ರಿಗೇನಾದ್ರೂ ಆಗ್ಬಿಟ್ರಿ ನಾನು ಸಾರಿ ಡಾಕ್ಟರ್. ಎಸ್, ಐ ಆಮ್ ಸಾರಿ. ಡಾಕ್ಟರ್, ಸುನಂದಗೆ ಮತ್ತೆ ಪೇನ್ ಸ್ಟಾರ್ಟ್ ಆಗಿದೆ ಡಾಕ್ಟರ್. ಓ, ಬಂದೆ. ಸುನಂದ ಕೇಸೆ ರಾತ್ರಿ 2 ಗಂಟೆ ಆಯ್ತು ಡಾಕ್ಟರ್. ಆಮೇಲೆ 3:30 ತನಕ ವಾಲ್ಸ್. ಪಾಪ ತುಂಬಾ ಸುಸ್ತಾಗಿ ಬಿಟ್ಟಿದ್ದಾರೆ. ಸಿಸ್ಟರ್, ಸೆಡೆಟಿವ್ ಇಂಜೆಕ್ಷನ್ ಇದ್ರೆ ತಗೊಂಬನ್ನಿ. ಇವತ್ತು ಪೂರ್ತಿ ನಿದ್ರೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೇಳಿಲ್ಲ ಅವ್ರ ಜೊತೆ ಹೋಗುಂತ. ಒಳ್ಳೆ ಗಂಡ ಹೆಂಡತಿ ಆಯ್ತಲ್ಲ, ನಾವ್ ಈ ಮನೇಲಿ ಮಗ ಸೊಸೆನ ನೋಡ್ತಾ ಇದೀವಿ, ಯಾರೋ ಇಬ್ರು ಡಾಕ್ಟರ್ ನೋಡ್ತಾ ಇದ್ದೀವಿ. ಬುದ್ಧಿಯವರು ಬೆಳಗಿನ ಜಾವ ಬಂದಾಗ ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ರವ, ಅದಕ್ಕೆ ಬುದ್ಧಿಯವರು ಇಂಜೆಕ್ಷನ್ ಕೊಟ್ಟು ನಿದ್ದೆ ಬರಗ ಮಾಡಿ ಇಲ್ಲಿ ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಮಲಸಿ ಕಂಬಳಿ ಒಸಿ ಎಲ್ಲ ಮಾಡಿದ್ರವ. ಅವ್ರೆ ಎತ್ಕೊಂಡ್ ಬಂದ್ರ? ಅವ್ರೆ ಮಲಗಿಸಿದ್ರ? ಕಂಬಳಿನ ಅವರೇ ಹೊತ್ಸಿದ್ರ? ಹೂಕಂಡ್ರವ? ಅರೆ ರೂಪ, ಇಷ್ಟ ಬೇಗ ಯಾಕೆ ಬಂದೆ? ಇನ್ನೊಂದು ಸ್ವಲ್ಪ ರೆಸ್ಟ್ ತಗೋಬೋದಾಗಿತ್ತಲ್ಲ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಇವತ್ತು ರಾಧಕ್ಕನ ಆಪರೇಷನ್ ಇದೆ, ನೀವು ತಂದಿರೋ ಬ್ಲಡ್ ಚೆಕ್ ಮಾಡಬೇಕು. ಕಮ್ ನಿಲ್ಲು. ಏನ್ ಅವಸರ? ಗಂಟ ಹೆಂಡತಿ ಹೋಗ್ತಾ ಇದ್ದಾರೆ, ಅವರಿಂದ ನಿನಗೇನ್ ಕೆಲಸ? ನಾನು ನೋಡ್ತಾನೆ ಇದ್ದೀನಿ, ನಿನ್ ನಡವಳಿಕೆ ನನ್ನ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ನೀವು ನನ್ನ ನಿದ್ದೆ ಬರ ಇಂಜೆಕ್ಷನ್ ಯಾಕೆ ಕೊಟ್ರಿ ಅಂತ ಈಗ ಅರ್ಥ ಆಗ್ತಾ ಇದೆ. ರೂಪ, ಅಂತ ನೀಚ ನಾನಲ್ಲ. ನಿನಗೆ ಸುಸ್ತಾಗಿತ್ತು, ಅದಕ್ಕೆ ಇಂಜೆಕ್ಷನ್ ಕೊಟ್ಟೆ. ನಿನ್ ಮನಸ್ಸಿಗೆ ನೀನೇ ವಂಚನೆ ಮಾಡ್ಕೋತಾ ಇದೀಯಾ. ರಾಧಮ್ಮನ ಆಪರೇಷನ್ ರೂಮ್ ಕರ್ಕೊಂಡು ಹೋಗೋಣವೇ? ಕರ್ಕೊಂಡು ಹೋಗಿ, ಹಾಗೆ ಬ್ಲಡ್ ತಗೊಂಡು ಹೋಗಿ. ಡಾಕ್ಟರ್, ಡಾಕ್ಟರ್, ಐ ಆಮ್ ಡ್ಯಾಮ್ ವರಿಡ್. ಪ್ಲೀಸ್, ಹೆದರಿಕೆ ಆಗ್ತಾ ಇದೆ, ಬನ್ನಿ ಬೇಗ.
ಏನ್ ಶ್ರೀನಾಥ್, ಡಾಕ್ಟರ್ ಆಗಿ ನೀವೇ ಹೀಗೆ ಗಾಬರಿ ಮಾಡ್ಕೊಂಡ್ರೆ ಹೇಗೆ? ನೋವು ಅನುಭವಿಸ್ತಾ ಇರೋದು ನಿಮ್ ಮಿಸ್ಸಸ್, ಅವ್ರಿಗಿಂತ ಹೆಚ್ಚಾಗಿ ನೀವೇ ಅನುಭವಿಸ್ತಾರ ಕಾಣಿಸ್ತಿದೆ. ಆದ್ರೂ ಸಂಬಂಧ ನೋಡಿ, ಡಾಕ್ಟರ್ ಆದ್ರೆ ಏನಂತೆ? ಕರೆಕ್ಟ್, ಪೇಷಂಟ್ಗಿಂತ ಹೆಚ್ಚಿನ ನೋವು ಹತ್ರ ಸಂಬಂಧ ಇರೋರಿಗೆ ಆಗೋದು, ಅದನ್ನೆಲ್ಲರೂ ತಿಳ್ಕೊಳಕ್ ಸಾಧ್ಯ ಇಲ್ಲ. ಶ್ರೀನಾಥ್, ನೀನು ಪೇಷಂಟ್ಗೆ ಸಂಬಂಧಪಟ್ಟವನು, ಒಳಗಡೆ ಬರಬಾರ್ದು. ನಟರಾಜ್, ನೀನೇನು ಹೆದರ್ಕೋಬೇಡ, ರೂಪ ನನ್ನ ಅವಶ್ಯಕತೆ ಇರಬಹುದು, ನಾ ಒಳಗಡೆ ಹೋಗ್ತೀನಿ. ಓಕೆ, ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಓಹೋ ಹೋ ಹೋ ಹೋ, ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೇ, ಆರಾಮಿದ್ದೀರೇನ್ರಿ? ಯಾಕ ಮೈಯಾಗ ಆರಾಮಿಲ್ಲೇನ್ರಿ? ನೋಡಿ ಡಾಕ್ಟರ್ ಸಾಹೇಬ್ರೇ, ನಾನ್ ಮೊನ್ನೆ ನಾನೊಬ್ಬ ಡಾಕ್ಟರ್ ಕಂಡಿದ್ದೀನಿ, ನನಗೂ ನನ್ನ ಹೆಂಡತಿಗೂ ಲಕ್ಕಿ ಬಗ್ಗೆ ಜಗಳ ಆಗ್ತದೆ, ಇದಕ್ಕೆ ಏನು ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಅಂದ್ರು, ನಿಮ್ಗೆ ಎಷ್ಟು ಮಕ್ಕಳಾಗ್ಯಾವೆ ಅಂತ. ಮೊನ್ನೆ ನಮ್ಮ ಸಾಹುಕಾರ ಒಂದ್ ನರ್ಸಿಂಗ್ ಹೋಮ್ ಆಗಿತ್ತಂದ್ರೆ, ಹತ್ತು ದಿನ ಆಯ್ತು ನೋಡ್ರಿ ಸಾಹೇಬ್ರ, ಹತ್ತು ದಿನಕ್ಕೆ ಬಿಲ್ ಎಷ್ಟಾಗ್ಬೇಕ್ರಿ? 10,000 ರೂಪಾಯಿ ಆತ್ ನೋಡ್ರಿ. ಅದನ್ನ ನೋಡ್ಕೊಳ್ಳೋದೇ ಡಬಕ್ ಅನ್ನತ್ ನೋಡ್ರಿ. ಅಲ್ರಿ, ನಾನ್ ಇಷ್ಟ ಮಾತಾಡ್ತೀನಿ, ನೀವು ಮಾತಾಡವಲ್ರಿ? ಮೈಯಾಗ ಆರಾಮಿಲ್ಲೇನ್ರಿ? ಮನೆಯಾಗ ಏನಾರ ಜಗಳ ಆತೇನ್ರಿ? ರೊಕ್ಕದ ಅಡಚಣೆ ಇದೇನ್ರಿ ಸಾಹೇಬ್ರೇ? ಮಾತಾಡವಲ್ರಲ್ರಿ ಸಾಹೇಬ್ರೇ. ಸಿಸ್ಟರ್, ಗಂಡು ಇಬ್ರು ಸುಖವಾಗಿದ್ದಾರೆ. ಥ್ಯಾಂಕ್ ಯು. ಅವಳಿಗೆ ಅವಳೆ ತಾಯಿನೂ ಮಗುನು. ಬೆಚ್ಚ 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 ಬೆಚ್ಚು. ಕಂಗ್ರಾಚುಲೇಷನ್ಸ್ ಡಾಕ್ಟರ್ ಸಾಹೇಬ್ರೆ. ಮತ್ ನನ್ ವಿಷಯ ರೂಪಾ, ರೂಪಾ, ನಾನ್ ಬಂದ್ ಕೆಲ್ಸ ಆಯ್ತಲ್ಲ, ನನ್ನ ಊರಿಗೆ ಕಳ್ಸ್ಬಿಡಿ. ರೂಪಾ, ಅದಕ್ಕೆ ನಿನ್ಗೇನು ಅನುಭವ ಇಲ್ಲ ಅಂತ ಹೇಳೋದು? ಇನ್ನು ಚಿಕ್ಕ ಮಗು ಆಡ್ದಾಗೆ ಆಡ್ತೀಯ. ಹೋಗು ಸ್ನಾನ ಮಾಡ್ಕೊಂಬಾ, ನೀ ಊರ್ ಹೋಗೋದು ಬಿಡೋದು ಆಮೇಲೆ ಯೋಚನೆ ಮಾಡ. ಹಾಡುತ್ತೀ
ನಿಜ ಹೇಳಿ, ಹೇಗಿದ್ದೀರಿ? ಚೆನ್ನಾಗಿ ಇದ್ದೀರಾ ಚಿಕ್ಕಮ್ಮ? ನನಗೆ ಯಾಕೋ ಸಂದೇಹ. ಚಿಕ್ಕಮ್ಮ, ನಿಮ್ಗೆ ಈ ಸಂದೇಹ ಯಾಕೆ ಬಂತು? ಯಾಕಾ ಅಲ್ನೋಡು, ಆ ನಿಂಗಿ ರಂಗ ಗಂಡ ಹೆಂಡತಿ ಜೊತೆಲೇ ಬಂದ್ರು. ಇಲ್ನೋಡು, ನಿಮ್ಮ ಅಪ್ಪ ಅಮ್ಮ ಅವರು ಗಂಡ ಹೆಂಡತಿ ಜೊತೆಲೇ ಬಂದ್ರು. ನೀವಿಬ್ರು ಗಂಡ ಹೆಂಡತಿ ಅಲ್ವೇ? ಒಬ್ರು ಈ ಕಡೆಯಿಂದ ಬಂದ್ರೆ, ಇನ್ನೊಬ್ರು ಈ ಕಡೆಯಿಂದ ಬಂದ್ರು. ಆದ್ರೂ ಇಬ್ರು ಚೆನ್ನಾಗಿದ್ರು ತಾನೆ? ಏನ್ ಚೆನ್ನಾಗಿದ್ದಾಳೆ ನೋಡಿ, ರೂಪ ಎಷ್ಟು ಸರಿಗೋಗಿದ್ದಾಳೆ. ಸರ್ದಿರ್ತಾಳ ನಮ್ ನಟರಾಜ, ಇವಳನ್ನ ತುಂಬಾ ಮುದ್ದಿಸ್ತಿರ್ಬೇಕು ಅಲ್ವೇ ರೂಪ? ನೋಡೋ, ಯಾವುದ್ರಲ್ಲೂ ವಿಪರೀತ ಇರಬಾರ್ದು, ಪ್ರೀತಿಸೋದ್ರಲ್ಲೂ ಅಷ್ಟೇ. ಹೋಗಿ ಇಬ್ರು ಡ್ರೆಸ್ ಮಾಡ್ಕೊಳ್ಳಿ. ನರ್ಸಿಂಗ್ ಹೋಮ್ ತಾನೆ? ಅಲ್ಲಿ ಹೋಗಿ ಇಲ್ಲಿಗೆ ಬಂದಿರೋದು. ಪರವಾಗಿಲ್ಲ ಚಿಕ್ಕಮ್ಮ, ನೀವು ತುಂಬಾ ಕಿಲಾಡಿನ, ಆಗ್ಲೇ ಸರ್ಪ್ರೈಸ್ ಇಟ್ಕೊಂಡು ಬಂದ್ಬಿಟ್ಟಿದ್ರಾ? ಹಾಗ್ ಮಾಡಿದ್ರೆ ತಾನೆ ನಿನ್ ಬಂಡವಾಳ ಗೊತ್ತಾಗೋದು. ಆ ಶ್ರೀನಾಥ್ ಮೊದಲು ಹಾಗೆ ಮಾತಾಡಿದ್ದು ಮಾತಾಡಿದ್ದೆ, ಮಾತಾಡಿದ್ದು ಮಾತಾಡಿದ್ದೆ, ಮೊದಲು ತಮಾಷೆ ಕಣ. ಡಾಕ್ಟರ್ಸ್ ಎಲ್ಲ ಹಾಗೆ ಇರ್ಬೇಕು ಅಂದ ಹಾಗೆ. ನಿನ್ನ ಅಸಿಸ್ಟೆಂಟ್ ವಸಂತಿ, ಅವಳು ಯಾಕೋ ನನ್ಗೆ ಹಿಡಿಸಲಪ್ಪ. ಏನ್ ಮಾಡಕ್ಕಾಗ ಚಿಕ್ಕಮ್ಮ, ಕೆಲಸಲ್ಲಿ ಅಂಥವ್ರು ಸಿಗ್ತಾರೆ. ಏನ್ ಮಾಡೋಕ್ಕಾಗತ್ತೆ, ಅಂಥವ್ರು ಸಿಕ್ಬಿಡ್ತಾರೆ. ಸರಿ ಸರಿ, ಬೇಗ ರೆಡಿ ಆಗಿ ನಿಮ್ ತೋಟದ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ರೂಪ ಆ
ಅವತ್ತೊಂದಿನ ರೂಪ ನಿಮ್ಮನ್ನೆಲ್ಲ ನೆನ್ಸ್ಕೊಂಡು ಹತ್ತು ಬಿಟ್ರು ಕಡೆ. ಅವನು ಹಾಗೆ ಒಂದ್ ಸಾರ್ತಿ ಇದ್ದಾಗ ಇನ್ನೊಂದ್ ಸಾರ್ತಿ ಇರೋದು. ಆಂಟಿ ಹತ್ರ ಹೋಗ್ಬೇಕು. ಹೋಗು, ಯಾರು ಬೇಡ ಅಂತಾರೆ. ಹೋಗಕ್ಕಿಂತ ಮುಂಚೆ ಈ ದೇವರು ಪೂಜೆ ಮಾಡಿ ಹೋಗ್ಬೇಕು. ನೋಡ್ರೂಪ, ನಮ್ ಚಿಕ್ಕಮ್ಮಂದು ಹದ್ದಿನ ಕಣ್ಣು, ಅದಕ್ಕೆ ನಾವಿಬ್ರು ನಮ್ ದ್ವೇಷ ಮರೆತು ಅವ್ರಿಗೇನು ತಿಳಿದೋರ್ ಹಾಗೆ ನಡ್ಕೋಬೇಕು. ತಿಳಿದ್ರೇನು? ಅವ್ರಿಲ್ವೇ ಈ ಆಟ ಶುರುವಾಗಿದ್ದು? ಆಟ ಯಾರಾದ್ರೂ ಶುರು ಮಾಡಿರಿ ರೂಪ. ಆಡೋರ್ ನಾವಿಬ್ರೆ ತಾನೆ, ಅನುಭವಿಸೋರ್ ನಾವಿಬ್ರೆ ತಾನೆ. ಆದ್ರೆ ನೋಡಿದೆಲ್ಲ, ನಮ್ಮಿಬ್ರನ್ನ ಹ್ಯಾಕ್ ಕಣ್ಣಿಂದಲೇ ಪರೀಕ್ಷೆ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಹೋಗೋವರೆಗೂ ನಾವಿಬ್ರು ಒಬ್ಬರನ್ನೊಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದಾಗ ನಡೆಸಿದ್ರೆ ಸಾಕು. ದಯವಿಟ್ಟು ಇಷ್ಟು ಉಪಕಾರ ಮಾಡ್ತೀಯ ರೂಪ. ರೂಪ, ಏನು ಯೋಚನೆ ಮಾಡ್ತಿದೀಯ? ನಟಿಸೋದಿಲ್ವೇನು? ಸರಿ, ಥ್ಯಾಂಕ್ ಯು ವೆರಿ ಮಚ್ ರೂಪ, ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ನಟಿಸ್ಬೇಕಾದ್ದು ಆಂಟಿ ಮುಂದೆ ತಾನೆ, ಇಲ್ಲಕ್ಕೆ? ರೂಪ, ನಮ್ ಚಿಕ್ಕಮ್ಮನ ಕಣ್ಣು ತುಂಬಾ ಸೂಕ್ಷ್ಮ, ಅನುಭವ ಇಲ್ದಿದ್ರೆ ತುಂಬಾ ಕಷ್ಟ. ಅದಕ್ಕೆ ಈಗಲೇ ಸ್ವಲ್ಪ ಅನುಭವ ಮಾಡ್ಕೊಳ್ಳೋಣ ಅಂತ. ನಟಿಸ್ಬೇಕಾದ್ರೆ ಅಭ್ಯಾಸ ಇರಬೇಕು. ನೀವಿಬ್ರು ಎಷ್ಟು ಸಂತೋಷವಾಗಿದ್ದೀರಿ ಅಂತ ಈಗ ತಾನೇ ಅಕ್ಕ ಭಾವ ಹೇಳಿದ್ರು. ನೀವು ಡಾಕ್ಟರ್ ಆಗಿರ್ಬೋದು, ನಿಮಗಿಂತ ಮುಂಚೆ ನಾನು ಡಾಕ್ಟರ್ ಆಗಿ ಎಷ್ಟೋ ಹೃದಯಗಳನ್ನ ಆಪರೇಷನ್ ಮಾಡಿದ್ದೇನೆ ಮಕ್ಕಳ್ರ. ಲೋ ನಟರಾಜ್, ನೀನು ರೂಪನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಂತೆ, ನಾನು ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ. ಇದು ಚಿಕ್ಕಮ್ಮ, ಅಂತ ಕೆಲಸ ಮಾಡಬೇಡಿ. ನನ್ನ ಬಿಟ್ಟು ಅವಳು ಇರ್ಕಾಗಲ್ಲ, ಅವಳನ್ನ ಬಿಟ್ಟು ನಾನು ಇರ್ಕಾಗಲ್ಲ. ಚಿಕ್ಕಮ್ಮ, ನಾವ್ ಈಗಲೇ ಹೊರಡ್ತೀವಿ, ಅಮ್ಮ ನಿಮ್ ವಿಧಾನ ಬನ್ನಿ. ಪರವಾಗಿಲ್ಲ ಹುಡುಗ, ನನ್ ಮಗ ಅಂದ್ರೆ ಅಂದ್ರೆ ನೀವು ಹೀಗೆ ಮಾಡ್ತಾ ಇದ್ರ ಭಾವ ಮಾಡ್ತಿದ್ವಿ ಅಂತ ಕಾಣುತ್ತೆ. ನಾಪ್ಕ ಇಲ್ಲ ನಾಪ್ಕ ಇದ್ದೀನಿ. ನೀನ್ ಈ ವಯಸ್ಸು ಹೀಗೆ ನಾಚಿಕೆ ಪಡ್ಕೋಬೇಡ. ಏನಮ್ಮ ಹೇಗಿದ್ದೀರಾ? ಹೇಗಿದೆ ಮಗು? ನಾನು ನಿಮ್ ಹೆಂಡತಿ, ಇದು ನಿಮ್ ಮಗು. ನೋಡು ಎಷ್ಟು ಚುಟಿ ಆಗಿದೆ. ಎಲ್ಲ ನನ್ನ ಹಾಗೇನೆ. ನನ್ನಾಗಿಲ್ವೋ? ನಿನ್ ಹಾಗೆ ನೀನ್ ಮಾತ್ರನೇ. ಬೇಗ ದೊಡ್ಡವನಾಗಪ್ಪ, ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗುವಂತೆ. ಲಾಯರು ಇಂಜಿನಿಯರು ಆಗ್ಲಿ, ಡಾಕ್ಟರ್ ಮಾತ್ರ ಬೇಡ. ಯಾಕೆ ಡಾಕ್ಟರ್ ಆದ್ರೆ ಏನ್ ತೊಂದ್ರೆ? ತೊಂದ್ರೆ ಏನು ಇಲ್ಲ, ಅದು ಇವ್ರ ಮಟ್ಟಿಗೆ ಸಾಕು. ನೋಡೆ, ಒಂದ್ ಕೆಲ್ಸದಲ್ರ ಅವ್ರಿಗೆ ಇನ್ನೊಂದ್ ಕೆಲ್ಸದಲ್ರ ಅವರು ಸಂತೋಷವಾಗಿದ್ದಾರೆ ಅನ್ಸುತ್ತೆ. ಆದ್ರೆ ನಾನ್ ಹೇಳೋದು, ಯಾವ ಕೆಲ್ಸ ಆದ್ರೂ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ನೋಡ, ನೀನ್ ಹೇಳ್ದಾಗೆ ಲಾಯರು ಇಂಜಿನಿಯರ್ ಆಗೋದು ಬೇಡ, ನಾನ್ ಹೇಳ್ದಾಗೆ ಡಾಕ್ಟರ್ ಆಗೋದು ಬೇಡ, ಅವನ್ನ ಕಾಂಪೌಂಡರ್ ಮಾಡ್ಕೊಳ್ಳೋಣ. ಏನ್ ಮಾಡ್ತಿದೀಯ? ನಿನ್ನೆ ಕೇಳ್ತಾ ಇರೋದು. ಆಂಟಿ ಜೊತೆ ಮಂಗಳೂರಿಗೆ ಹೋಗ್ತಾ ಇದೀನಿ. ಯಾಕೆ? ನಿಮ್ಮ ಆಟ ಸಹವಾಸ ಎಲ್ಲ ನನಗೆ ಸಾಕಾಗಿದೆ. ರೂಪ, ಯಾಕೆ ಈಗ ಆಡ್ತಾ ಇದೀಯ? ಆಡ್ತಿರೋದು ನಾನಲ್ಲ, ನೀವು. ನೋಡು, ಹೆಚ್ಚಿಗೆ ದಿವಸ ನನಗೆ ಇದನ್ನೆಲ್ಲ ಸಹಿಸಕ್ಕಾಗೋದಿಲ್ಲ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ, ನಾನು ಆಡೋ ಮಾತ ನೀವ್ ಹೇಳಿದ್ರಿ ಅಷ್ಟೇ. ರೂಪ, ನಿನಗ್ ಬುದ್ಧಿ ಕಲಿಸ್ತೆ ಹೋದ್ರೆ ನನ್ನ ಹೆಸರು ನಟರಾಜನೇ ಅಲ್ಲ. ರೂಪ, ಸುಮ್ಮನೆ ಈಗ ಹಠ ಮಾಡಿದ್ರೆ ಹೇಗೆ? ನಾವು ರಾಜಿ ಆಗೋದೇ ಬೇಡವೇನು? ಬಂದೆ ಆಂಟಿ. ರೂಪ, ಬಿಡಿ ನನ್ನ. ನೋಡಮ್ಮ ರೂಪ, ಸಾಹುಕಾರರು ಮತ್ತೆ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಕುತ್ಕೊಳ್ಳಿ. ಪರವಾಗಿಲ್ಲ ತಾಯಿ, ನನ್ನ ಮಗಳನ್ನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅವಳು ನಿನ್ನೆಯಿಂದ ಅನ್ನ ನೀರು ಮುಟ್ಟಿಲ್ಲ, ನಿಮ್ಮನ್ನ ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗಲ್ಲ, ಸತ್ರು ಚಿಂತಿಲ್ಲ ಅಂತ ಹಠ ಇಟ್ಕೊಂಡು ಕೂತಿದ್ದಾಳೆ. ನಮ್ ತಪ್ಪನ್ನೆಲ್ಲ ನಿಮ್ ಹೊಟ್ಟೆಯಲ್ಲಿ ಇಟ್ಕೊಂಡು ನನ್ನ ಮಗಳನ್ನ ಉಳಿಸ್ಕೊಡಿ ತಾಯಿ. ಸಾಹುಕಾರಿ, ನೀವಿಷ್ಟು ಬೇಡ್ಕೋಬೇಕಾಗಿಲ್ಲ, ನಾನೊಬ್ಬ ಡಾಕ್ಟ್ರು, ನನ್ನ ಕರ್ತವ್ಯ ನಾನು ಮಾಡ್ತೀನಿ,
ನೋಡಿ ನಿಮ್ಮ ಮಗಳಿಗೆ ದಿನ ತುಂಬಿತು, ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲೇ ಎಲ್ಲ ಆಗ್ಬಿಡ್ಬೇಕು. ಡಾಕ್ಟರ್ ಶ್ರೀನಾಥ್ ಕೇಳಿ ನಮ್ಮ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿಸ್ಬಿಡಿ. ಆಗ್ಲಿ ಡಾಕ್ಟರ್. ಈಗಲಾದ್ರೂ ನಿಮ್ಮ ಅಳಿಯ ಬರಲಿ. ಒಂದು ವೇಳೆ ಅವರು ಬರೋಕ್ಕಾಗಲಿಲ್ಲ ಅಂದ್ರೆ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನಂಬಿದ್ದೀರಿ ತಾನೆ? ಧೈರ್ಯವಾಗಿ ರೂಪ, ಇದು ನಿಮಗೆ ಸತ್ವ ಪರೀಕ್ಷೆ. ನನ್ನ ನಿನ್ನ ನೀವು ದ್ವೇಷಿಸ್ತೀಯ? ಹೌದು ದ್ವೇಷಿಸ್ತೀನಿ. ನೀನ್ ನನ್ನ ದ್ವೇಷಿಸಿದಷ್ಟು ನಾನು ನಿನ್ನ ಪ್ರೀತಿಸ್ತೀನಿ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಮೇಲೆ ಅಷ್ಟು ದ್ವೇಷ ಇದ್ರೆ ಸಾವುಕಾರ ಮಗಳ ಕೇಸ್ ಯಾಕೆ ಒಪ್ಕೊಂಡೆ? ನಿಮ್ಮ ಹತ್ರ ಸಂಬಳ ತಗೋತೀನಲ್ಲ, ಅದಕ್ಕೆ ಜೊತೆಗೆ ಡಾಕ್ಟರ್ ಆದ್ಮೇಲೆ ಮನುಷ್ಯತ್ವ ಇರ್ಬೇಕಲ್ಲ, ಅದಕ್ಕೆ ಒಪ್ಕೊಂಡೆ. ಇದಾದ್ಮೇಲೆ ಹೊರಟೋಗ್ತೀನಿ. ನೀನ್ ಇಲ್ಲಿಂದ ಹೋಗೋದು ಒಂದೇ ಸಲ, ಅದು ನಾನು ಸತ್ತ ಮೇಲೆ. ರೂಪ ಮರಿಬೇಡ, ನೀ ನನ್ನ ಹೆಂಡತಿ. ಹೆಂಡತಿ? ನಾನಿಂತ ಹೆಂಡತಿ ಬರೀ ನಾನು ನಿಮ್ಮ ಅಸಿಸ್ಟೆಂಟ್ ಅಷ್ಟೇ. ರೂಪ ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡಿ. ಇಷ್ಟು ದಿವಸ ನಿನ್ನ ಪಾಡಿ ನೀನು ಬಿಟ್ಟಿದ್ದೆ, ನನ್ನ ತಪ್ಪಾಯ್ತು. ಇನ್ನೂ ಬಿಟ್ಟಿರ್ಲೇನೋ, ಅದು ಸಾಧ್ಯವಿಲ್ಲ. ಬೇಡ, ನನ್ನ ಮುಟ್ಟಿದ್ರೆ ನಾನು ಸುಮ್ಮನಿರಲ್ಲ. ನನ್ನ ನಿನ್ನೂ ರೇಗಿಸ್ಬೇಡ, ಬಿಡಿ ನನ್ನ. ದಯವಿಟ್ಟು ಹೆಚ್ಚು ನೋಯಿಸ್ಬೇಡಿ, ನನ್ನನ್ನು ಬಲಾತ್ಕರಿಸಲ್ಲ ಅಂತ ಮಾತು ಕೊಟ್ಟಿದ್ದೀರಾ? ಹೌದು. ಹಾಗಾದ್ರೆ ಮನೆಯಲ್ಲಿ ಸಿಕ್ತಿರೋ ಸುಖಕ್ಕೆ ಬೇರೆ ಕಡೆ ಹೋಗ್ಲೇನು? ಹೇಳೋಪ್ಪ, ಯಾರ ಹೋಗ್ಲಿ. ಆ ಸುಖನ ಹೆಂಡತಿನ ಕೊಡ್ಬೇಕು ಅಂತೇನಿಲ್ವಲ್ಲ, ಕೊಡೋಕಿದ್ದಾಳಲ್ಲ. ನಿಮ್ ವಾಸಂತಿ ಏನಂದೆ? ಏನಾಯ್ತು ಡಾಕ್ಟರ್? ಏನಿಲ್ಲ, ತಣ್ಣೀರು ಸ್ನಾನ ಮಾಡಿದ್ಲು, ಜ್ವರ ಬಂತು ಅಷ್ಟೇ. ಈ ಮನೇಲಿ ಬಿಸಿನೀರು ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ, ತಣ್ಣೀರು ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ನೀವು ಈ ಕಣ್ಣು ಮುಚ್ಕೊಂಡ್ರೆ ಎಲ್ಲರೂ ಕಣ್ ಕಣ್ ಬಿಡ್ಬೇಕಾಗತ್ತೆ, ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಮೀ. ನೋಡಿ, ನೀವೀಗ ಮಲ್ಕೊಂಡು ಹೆದರ್ಸ್ಬೇಡಿ ಪ್ಲೀಸ್. ಹಾ, ನನಗೆ ಕಾರಣ ಗೊತ್ತು. ಓ ನಟರಾಜ, ನೀನು ಅವ್ರನ್ನೇನು ಅಂದಿದ್ಯ, ಅದಕ್ಕೆ ಅವ್ರು ಹೀಗೆ ಮಲ್ಕೊಂಡು ಎಲ್ಲರನ್ನೂ ಹೆದರ್ಸ್ತಾ ಇದ್ದಾರೆ. ರೂಪ ಅವರೇ, ಕಣ್ಬಿಡಿ. ಎಲ್ಲೇ? ಪ್ಲೀಸ್ ಓಪನ್ ಯುವರ್ ಐಸ್. ಮುಖ್ಯವಾಗಿ ನೀವು ಕಣ್ಬಿಡೋದೇ ನಮಗೆ ಬೇಕಾಗಿರೋದು.
ಒಳ್ಳೆ ಗುಡ್ ಡಾಕ್ಟರ್ ಆಲ್ಸೋ ಎ ಗುಡ್ ಪೇಷಂಟ್ ನೋಡಿ ಏನೇನೋ ಯೋಚನೆ ಮಾಡಿದ್ರೆ ಏನೇನೋ ಆಗುತ್ತೆ ನೋಡಿ ಈ ಕಣ್ಣಲ್ಲಿ ಕಣ್ಣೀರು ಇರಬಾರ್ದು ಮುಖದಲ್ಲಿ ಅಳುನೂ ಇರಬಾರ್ದು ಯಾಕೆ ಅಂತೀರಾ ನೀವು ಹೊತ್ತರೆ ತಲೆ ನೋವುತ್ತೆ ಬೇರ್ವಾದ ತಿನ್ನೆಲ್ಲ ತಲೆಗೆ ಹಾಕೊಂಡ್ರೆ ತಲೆ ಭಾರ ಆಗುತ್ತೆ ತಲೆ ಇರೋರಿಗೆ ಇದೆಲ್ಲ ಆಗೋದೇ ಇಲ್ಲ ನಿಮ್ಗೆ ತಲೆ ಇದೆಯಲ್ಲ ಒಳ್ಳೆ ಎಲ್ಲರೂ ನಾನು ನೆನಪಿಟ್ಟಿಯಲ್ಲ ನಗು ಮುಂದೆ ಯಾವ ಔಷಧಿನೂ ಇಲ್ಲ ನಾಟ್ ಅಂತ ಗ್ರೋ ಫ್ಯಾಟ್ ಅಂತ ಹೇಳ್ತಲ್ಲ ನೀವು ಫ್ಯಾಟ್ ಆಗ್ಬಿಡಿ ಆಮೇಲೆ ನಾವೆಲ್ಲ ಫ್ಯಾಟ್ ಆಗ್ಬಿಡ್ತೀವಿ ನಮ್ಮ ನಟರಾಜನಿಗೆ ನಗು ಔಷಧಿ ಕೊಡೋದಕ್ಕೆ ಬರೋದೇ ಇಲ್ಲ ನಾನು ಬರ್ತೀನಿ ಯಾಕೆಂದ್ರೆ ನಮ್ಮ ಪೇಷಂಟ್ಸ್ಗೆ ಪೇಷಂಟ್ಸ್ ಇರೋದು ನೀವು ರೆಸ್ಟ್ ತಗೋಬೇಕು ಅದನ್ನು ತಂದ್ಕೊಡ್ಬೇಕೇನು ಬೇಡ ಬೇಡ ನೀವು ತಗೋತೀರಾ ಅಂತ ನನಗೆ ಗೊತ್ತು ನಟರಾಜ ನಿನಗೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಬರ್ತೀನಿ ನಿಮಗೂ ಅಷ್ಟೇ ಬರ್ತೀನಿ ಗುಡ್ ನೈಟ್ ಗುಡ್ ನೈಟ್ ಟಾಪ್ ಗುಡ್ ನೈಟ್ ರೂಪ ಎರಡು ದಿವಸ ನಿನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬರ್ತೀನಿ ನೀನ್ ನೋಡಿದ್ರೆ ಹೇಗ್ ಮಾಡ್ಕೊಂಡೆ ನನ್ ಬೆಳಿಗ್ಗೆ ಹೋಗ್ಬೇಕಮ್ಮ ಯಾಕಮ್ಮ ಯಾಕೆ ಯಾಕೆ ನೋಡು ನೀರಿನ ಹಿಂದೆ ಬಿಟ್ಬಿಟ್ಟು ಹೋಗ್ತೀನಿ ನೀನು ಸುಧಾರಿಸ್ಕೊಂಡ ಮೇಲೆ ನೀರಿನ ಜೊತೆನೆ ಊರಿಗೆ ಬರ್ಬೇಕು ಹ್ಮ್ ಹೂಕಣೆ ಇಬ್ಬರಿಗೂ ಬುದ್ಧಿ ಇಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಸ್ವಲ್ಪನಾದ್ರೂ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದಲೇ ಈ ಅನರ್ಥ ಪಾಪ ಅಳದೇ ಕೊರಗ್ನಲ್ಲಿ ಹಾಸಿಗೆ ಹಿಡ್ದಿರ್ಬೇಕು ಅವರ ವ್ಯಥೆ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಗೊತ್ತಾದ್ರೂ ಅರ್ಥವಾಗ್ಬೇಕಲ್ಲ ಅಲ್ವೇ ವಾಸಂತಿ ಔಷಧಿನ ಸರಿಯಾಗಿ ತಗೋಬೇಕು ಆಗ್ಲಿ ಸರ್ ದಿನಕ್ಕೆ ಮೂರು ಸಾರಿ ತಗೋಬೇಕು ಹಾಗೆ ಮಾಡ್ತೀನಿ ಸರ್ ಚೆನ್ನಾಗಿ ಕುಲುಕಿ ತಗೋಬೇಕು ಆಗ್ಲಿ ಸರ್ ಗೊತ್ತಾಯ್ತಾ ಓಹೋ ಗೊತ್ತಾಯ್ತಲ್ಲಮ್ಮ ಇನ್ನು ಹೋಗು ಅದ್ರ ಜೊತೆಲಿ ಎಷ್ಟೇ ಮಾತು ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಮುಚ್ಚ ಬಾಯ್ನ ನೀವು ಮುಚ್ಚಿದ್ರೆ ಸಾಕು ನನ್ನೇ ಇರ್ತೀಯ ಏನ್ರಿ ನನ್ಗೆ ಎದುರಿಸ್ತೀರಾ ಸುಮ್ಮನೆ ಹೋಗೆ ಹಾಗೋಗ್ಲಿ ಸುಮ್ಮನೆ ಶಟಪ್ ಇದನ್ನ ಹಾಸ್ಪಿಟ್ಲ ಮನೇನ ಮನೇನು ಹೀಗೆ ಸುಮ್ನೆ ಜಗಳ ಆಡ್ತಾನೆ ಇರ್ತಾರೆ ಮೇಟ್ರನ್ ನೋಡಿ ಮೇಟ್ರನ್ ಸುಮ್ನೆ ಬನ್ನಿ ಇಬ್ರು ಜೊತೆಲಿ ಅದೇನ್ ಮಾತಾಡ ಫೋನು ಅನ್ಕೊಂಡ ಇಲ್ಲ ಊದ ಉಡ್ಪಿಕೇಶನ್ ಪಿಳ್ಳಂಗೋ ಅನ್ಕೊಂಡ ಹಂಗ ಇಡ್ಕೊಂಡಿದ್ಯಾ ತಗೊಂಬ ತೋರ್ಕೊಡ್ತೀನಿ ಏ ಹಿಂಗ ಬಾ ಹಿಂಗ ಇಡ್ಕೋಬೇಕು ಹಿಂಗ್ ಟೈ ಇಲ್ಲ ನಿಂತ್ಕೋಬೇಕು ಹಲೋ ಪಿ ಒನ್ ರಂಗ ಟಾಕಿಂಗು ಆ ನೀವ ಸರ್ ನಮಸ್ಕಾರ ಸರ್ ಫೋನ್ ಒಳಗೆ ಇರಿ ಸರ್ ನಿಮ್ಗೆ ಸರ್ ನರ್ಸಿಂಗ್ ಹೋಮ್ ಇಂದ ಹಲೋ ಏನ್ ಶ್ರೀನಾಥ್ ರಂಗಪ್ಪನ ಮಗಳ ಕರ್ಕೊಂಡ್ ಬಂದಿದಾರ ಸರಿ ನಾ ಈಗಲೇ ಬರ್ತಾ ಇದ್ದೀನಿ ಏನು ರೂಪಾನೇ ಬೇಕು ಅಂತಿದಾರ ಅವಳಿಗಿನ್ನೂ ಜ್ವರ ಬಿಟ್ಟಿಲ್ಲ ಶ್ರೀನಾಥ್ ರೂಪಾನೇ ಬೇಕು ಬೇರೆ ಯಾರು ಬೇಡ ಅಂತಿದಾರ ನೋಡ್ ಶ್ರೀನಾಥ್ ಅವಳಿಗೆ ಬರೋ ಸ್ಥಿತಿನಲ್ಲಿಲ್ಲ ಅವಳಿಗಿನ್ನೂ ಜ್ವರ ತುಂಬಾ ಹಾಗೆ ಇದೆ ಸರಿ ಹಾಗಾದ್ರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಹೇಳು ನೋಡಿ ನಾನೇ ಹ್ಯಾಂಡಲ್ ಮಾಡ್ಬೇಕು ಯಾಕೆ ನಿನಗೆ ಬದುಕೋ ಆಸೆ ಇಲ್ವೇನು ಇದು ಲಾಸ್ಟ್ ಪ್ರಶ್ನೆ ಇಲ್ಲಿ ಬಂತು ಇದು ನನ್ನ ಮರ್ಯಾದೆ ಪ್ರಶ್ನೆ
ಸರಸ್ವತಿನ ಇವತ್ತೇ ಅಡ್ಮಿಟ್ ಮಾಡ್ಕೋಬೇಕು ಪ್ಲೀಸ್. ಬೇಡ ರೂಪ, ಈಗಿರೋ ಸ್ಥಿತಿನಲ್ಲಿ ಅದೆಲ್ಲ ಆಗೋದಿಲ್ಲ. ಬೇಕಾದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಡು. ಏನಂದ್ರಿ? ನೀನಿನ್ನು ಹುಷಾರಾಗಿಲ್ಲ ರೂಪ. ನೋಡು, ಹೀಗೆಲ್ಲ ಹಠ ಮಾಡೋದು ನನಗೆ ಬಹಳ ಕಷ್ಟ ಆಗುತ್ತೆ. ಈ ಕಷ್ಟನ ಇನ್ನು ಹೆಚ್ಚು ದಿವಸ ಕೊಡಲ್ಲ. ದಯವಿಟ್ಟು ನನ್ನ ಕೆಲಸ ಮಾಡಕ್ ಬಿಡಿ. ನೀವು ಅದಕ್ಕೆ ನನಗೆ ಸಂಬಳ ಕೊಡೋದು ಅಂದ್ರೆ ಆಮೇಲೆ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬೇರೆ ಜೊತೆ ಊರ್ಗೆ ಹೋಗ್ತೀನಿ. ಬೇಡ ರೂಪ, ಹಠ ಮಾಡಬೇಡ. ಹಗಲು ರಾತ್ರಿ ನಿನ್ ಪಕ್ಕ ಕೂತ್ಕೊಂಡು ನಾನ್ ಪಟ್ಟು ಶ್ರಮ ನಿನ್ಗೇನ್ ಗೊತ್ತು? ಸದ್ಯಕ್ಕೆ ಮೊದಲು ಅಂತಾಗು, ಇದೆಲ್ಲ ನಾನ್ ನೋಡ್ಕೋತೀನಿ, ಇಲ್ಲ ಬೇರೆ ಯಾರಾದ್ರೂ ಎಕ್ಸ್ಪೆಕ್ಟ್ ಕರೆಸ್ತೀನಿ. ನಿಮ್ಮ ಶತ್ರುಗಳು ನನ್ನ ಕೆಟ್ಟ ಹೆಸರು ತರಕ್ಕೋಸ್ಕರ ಹೀಗ್ ಮಾಡ್ತಿದ್ದೀರಾ? ಪ್ಲೀಸ್ ಫೋನ್ ಕೊಡಿ, ಈ ಕೇಸ್ ನನ್ನಿಂದ ಆಗ್ಬೇಕು. ಬೇಡ ರೂಪ. ಅಯ್ಯೋ, ಇವತ್ತೇ ಎಲ್ಲ ಆಗ್ಬೇಕು. ನನ್ನ ಮಾನ, ನಿಮ್ ಮಾನ, ನರ್ಸಿಂಗ್ ಹೋಮ್ ಮಾನ ಹೋಗುತ್ತೆ. ಬೇಡ ರೂಪ, ಹಠ ಮಾಡ್ಬೇಡ. ನೋಡಿ, ನಾನ್ ಮಾಡ್ಬೇಕು ಅಂತಿರೋ ಕೆಲ್ಸಕ್ಕೆಲ್ಲ ಕಲ್ಲ ಹಾಕ್ತಿದ್ದಾರೆ. ನಿಮ್ದಮ್ಮ ಯಾತೀನಿ, ಪ್ಲೀಸ್ ಅಡ್ಮಿಟ್ ಮಾಡ್ಕೊಳಕ್ಕೆ ಟ್ರಿಪ್ಸ್ ಕೊಟ್ಟು ಇಂಡ್ಯೂಸ್ ಮಾಡ್ಬೇಕು, ಇನ್ನು ಎಲ್ಲ ಟೆಸ್ಟ್ ಆಗ್ಬೇಕು. ನಾನ್ ಹೀಗೆ ಬರ್ತೀನಿ ಅಂತ ಹೇಳಿ ಪ್ಲೀಸ್. ಸರಿ, ನಿನ್ನಿಷ್ಟ. ಶ್ರೀನಾಥ್, ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಿ, ಟೆಸ್ಟ್ ರೆಡಿ ಮಾಡ್ಕೊಂಡ್ರಿ, ನಾ ಈಗ್ಲೇ ಕರ್ಕೊಂಡ್ ಬರ್ತೇನೆ. ಓಕೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನಿಮಗೆ ಮೈಗೆ ಹುಷಾರಿಲ್ಲದಿದ್ರೆ ಕರೆಸಿದ್ದಕ್ಕೆ ಕ್ಷಮಿಸಬೇಕು. ಪರವಾಗಿಲ್ಲ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಮಗು ಉಳಿಯುತ್ತೆ ಅನ್ನೋ ಭರವಸೆ ನನಗಿದೆ. ಹಾಗೇನಾದ್ರೂ ಉಳಿದಿದ್ರೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ. ಅಯ್ಯೋ, ಅಷ್ಟು ದೊಡ್ಡ ಮಾತಾಗಿ, ನೀವು ನಾಲ್ಕು ಜನಕ್ಕೆ ಬೇಕಾದವರು. ಡಾಕ್ಟರ್, ಡಾಕ್ಟರ್, ಪೇಷಂಟ್ ನಾವು ಊಟಿಗೆ ಶಿಫ್ಟ್ ಮಾಡಾಯ್ತಾ? ಓ, ಶಿಫ್ಟ್ ಮಾಡಾಯ್ತು. ನಿಮ್ಮ ಅಸ್ಟೆಂಟ್ಸ್ ಏನ್ಬಿಟ್ಟು ಸಿಸ್ಟರ್ಸು ರೆಡಿ ಆಗಿದ್ದಾರೆ. ಹೌದಾ? ಥ್ಯಾಂಕ್ಸ್. ರೂಪ, ನಾನು ಬಂದು ನಿನ್ನ ಸಹಾಯ ಮಾಡ್ಲಾ? ದಯವಿಟ್ಟು ಬಿಡಿ, ಇಟ್ಸ್ ಎ ಚಾಲೆಂಜ್ ಟು ಮೀ. ಐ ಡು ಇಟ್ ಅಲೋನ್. ಮೊಮ್ಮಗಳು, ತಾಯಿ ಮಗಳಿಬ್ರು ಆರೋಗ್ಯವಾಗಿದ್ದಾರೆ, ಸೌಕರ್ಯ. ಡಾಕ್ಟ್ರಮ್ಮ, ಎಷ್ಟು ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ನನ್ನ ತಾಯಿ. ಏನಿದೆಲ್ಲ ನಮ್ ಕೈಯಲ್ಲ, ಏನಿದೆ ಸೌಕರ್ಯ, ಎಲ್ಲ ದೇವ್ರ ಕೃಪೆ. ಈಗ ನೀವೇ ನಮ್ ದೇವ್ರ ತಾಯಿ. ಕಂಗ್ರಾಟ್ಸ್ ಡಾಕ್ಟರ್, ಇಡೀ ನಮ್ ನರ್ಸಿಂಗ್ ಹೋಮೇ ಹೆಮ್ಮೆ ಪಡೋ ಅಂತ ಕೆಲಸ ಮಾಡ್ಬಿಟ್ರಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಅಂತೂ ಇಂಥ ಪರಿಸ್ಥಿತಿನಲ್ಲೂ ನಿಮ್ ಹಠಾತ್ ಸಾಧಿಸ್ಕೊಂಡ್ಬಿಟ್ರಲ್ಲ. ಹಠ ಅಲ್ಲ ಡಾಕ್ಟರ್ ಶ್ರೀನಾಥ್, ನನ್ನ ಡ್ಯೂಟಿ ನಾನು ಮಾಡಿದೆ. ಬಟ್ಟು ಆಸ್ ಎನ್ ಅಸಿಸ್ಟೆಂಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬರೋಕ್ ಹೇಳಿದ್ರಂತಲ್ಲ? ಎಸ್, ಬಂದು ಒಂದು ತಿಂಗಳಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ನರ್ಸಿಂಗ್ ಹೋಮ್ಗೆ ಬಹಳ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದೀನಿ, ತುಂಬಾ ಸಂತೋಷ. ಥ್ಯಾಂಕ್ಸ್. ಜಸ್ಟ್ ಎ ಮಿನಿಟ್. ವಂದನೆಗಳೊಂದಿಗೆ ಇದನ್ನು ದಯವಿಟ್ಟು ಸ್ವೀಕರಿಸಬೇಕು. ಇದೇನು ಎಲ್ರಿಗೂ ಕೂಡ ನಿಮಗೂ ಸಂಬಳ ಕೊಡ್ಲೇಬೇಕಲ್ಲ. ನನ್ಗೆ ಯಾಕೆ ಹೀಗೆ ಅವಮಾನ ಮಾಡ್ತಿದ್ದೀರಾ?
ನಾನು ನಿಮ್ಮ ಹೆಂಡತಿ. ಇದು ನನ್ನ ಹೆಂಡತಿ ಕೊಡ್ತಾ ಇಲ್ಲ, ಅಸಿಸ್ಟೆಂಟ್ ಕೊಡ್ತಾ ಇದ್ದೀನಿ. ಓಹೋ, ಹಾಗಾದ್ರೆ ಇದನ್ನ ಬಡವ್ರಿಗೆ ಔಷಧಿ ತರಿಸ್ಕೊಳಕ್ಕೆ ಇಟ್ಕೊಳ್ಳಿ. ಮೇರಿ, ಮೇರಿ, ಏನಮ್ಮ ರೂಪ ಅಸಮಾವೆಯಲ್ಲಿ ಕಾಣಿಸ್ತಿಲ್ಲ? ಅವರಿಬ್ರು ರಂಗಾನಿಗಿನ್ ಕರ್ಕೊಂಡು ತೋಟಕ್ಕೆ ಹೋಗಿದ್ದಾರೆ. ಸರಿ, ನಾಳೆ ಬೆಳಿಗ್ಗೆ ಮಂಗಳೂರು ಹೊರಟ್ಬಿಡೋಣ, ನೀ ರೆಡಿ ಮಾಡ್ಕೊ, ಅವ್ರು ಬಂದ್ಮೇಲೆ ನಾ ಹೇಳ್ತೀನಿ. ಸರಿಮ್ಮ. ಮೇರಿ ಹೇಳಿದ್ರು ನಾಳೆನೆ ನೀನು ಅವಳ ಜೊತೆ ಹೊರಟಿದೆಯಂತೆ. ಇನ್ಮೇಲೆ ನಾನು ನಿನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನೋಡು, ನೀನು ನನ್ನ ಮನಸ್ಸನ್ನು ಎಷ್ಟೇ ನೋಯಿಸಿದ್ರು ನಾನು ನಿನ್ಮೇಲಿನ ಪ್ರೀತಿ ಬಿಟ್ಟಿಲ್ಲ, ಆಸೆ ಮಾತ್ರ ಬಿಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಯಾಕೆ ಹೀಗೆ ಮಾತಿಂದ ಕೊಲ್ತಿದ್ದೀರಿ? ನಾನು ನಿನ್ನನ್ನು ಕೊಲ್ತಿಲ್ಲ ರೂಪ, ನಿನ್ನ ನೀನೇ ಕೊಲ್ತಾ ಇದೀಯ. ಸರಿ, ನೀನು ಯಾವಾಗ ಹೊರಡೋದು? ನಿನಗೆ ಕಷ್ಟ ಆಗಿದ್ರೆ ಈಗಲೇ ಹೊರಡ್ಬೋದು. ಇವತ್ತು ರಾಧಕ್ಕನ ಮಗು ನಾಮಕರಣ, ಅದನ್ನು ಮುಗಿಸ್ಕೊಂಡು. ಸರಿ, ನೀ ಸೀರೆ ಬದಲಾಯಿಸ್ಬೇಕಲ್ಲ, ನಾನು ಹೊರಗಡೆ ಹೋಗ್ತೀನಿ, ಹಾಗೆ ನಾನು ನರ್ಸಿಂಗ್ ಹೋಮ್ ಕೂಡ ಹೋಗಿ ಬರ್ತೀನಿ. ಮಗು ನಾಮಕರಣ ಕೊಟ್ಟಿದ್ದವಳನ್ನ ಏನೋ ಮುಖ್ಯವಾಗಿ ಮಾತಾಡಬೇಕು ಅಂತ ಕರೆದ್ರಲ್ಲ, ಏನ್ ವಿಷಯ? ಅರೆ, ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಡಾಕ್ಟರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡಾಕ್ಟರ್. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗಿದೆ. ಇದೇನ್ ಮಾತಾಡ್ತಿದ್ದೀರಾ? ಛೇ, ಹೀಗೆಲ್ಲ ಆಳ್ಬಾರ್ದು. ಅದು ಅಲ್ಲದೆ ನಿಮ್ಮೊಬ್ಬರಿಂದ ಅಂತ ತಪ್ಪೇನು ನಡೆದಿದೆ? ನಿಜ ಹೇಳ್ತಿದ್ದೀನಿ ಡಾಕ್ಟರ್, ಅವರು ನಿಮ್ಮ ಹೆಜ್ಜೆ ಹೆಜ್ಜೆಗಾನು ಪ್ರೀತಿಸ್ತಾರೆ. ಅವ್ರಿಗೆ ಯಾವಾಗಲೂ ನಿಮ್ಮದೇ ನೆನಪು, ನಿಮ್ಮದೇ ಧ್ಯಾನ. ಮೊನ್ನೆ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದಾಗ ನೀವೇ ಅಲ್ಲಿದ್ದೀರಿ ಅಂತ ತಿಳ್ಕೊಂಡು ನನ್ನನ್ನೇ ರೂಪಾ ರೂಪಾ ಅಂತ ಕರಿತಾ ಇದ್ರು. ಹೌದು ವಸಂತಿ, ಹೌದು. ಆಮೇಲೆ ಅವ್ರನ್ನ ಕೇಳಿದಾಗ ನನ್ನ ಕನಸು ಮನಸ್ಸಿನಲ್ಲೂ ರೂಪಾನೇ ನನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನೊಂದು ಕ್ಷಣ ಮರ್ತಿರೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂದ್ರು. ಅದಕ್ಕೆ ನಾನು ಅಸೂಯೆ ಪಟ್ಟೆ. ಅವ್ರು ತುಂಬಾ ದೊಡ್ಡ ತರಹ, ನನಗೂ ಏನೂ ಹೇಳೋಕ್ಕಾಗದೆ ನಮ್ಮಿಬ್ರ ಸಂಬಂಧದಲ್ಲಿ ನೀವು ತಿಳಿದಿರೋ ಭಾವನೆನ ಅಳಸಕ್ಕೂ ಆಗದೆ ಚಡ್ಪಡಿಸ್ತಾ ಇದ್ದಾರೆ. ಯಾಕೆ ಸುಮ್ಮನಾಗ್ಬಿಟ್ರೆ? ನಂಗೆ ಗೊತ್ತು, ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಿ. ಆ ಪ್ರೀತಿನ, ಅವರಲ್ಲಿ ನೀವಿಟ್ಟಿರೋ ವಿಶ್ವಾಸನ ಅಳಿಯೋ ಶಕ್ತಿ ನನ್ನಲ್ಲಿಲ್ಲ. ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಒಂದ್ಸರ್ತಿ ಹೇಳ್ಬಿಡಿ. ನಿಮ್ಮಿಂದ ಈ ಕೆಲಸನ ಬಿಟ್ಬಿಟ್ಟು ನಿಮ್ಮಿಂದ ದೂರ ಹೊರಟೋಗ್ತೀನಿ. ವಾಸಂತಿ, ಈಗ ನೀವು ನನ್ನ ಕ್ಷಮಿಸ್ಬೇಕು. ನಿಮ್ಮಿಂದ ನನ್ನ ಕಣ್ತಿರಿತ್ತು. ಇಷ್ಟು ದಿನ ನಾನು ಕಳ್ಕೊಂಡ ಭಾಗ್ಯ ನಿಮ್ಮಿಂದ ಸಿಗೋ ಹಾಗಾಯ್ತು. ಈಗಲೇ ನರ್ಸಿಂಗ್ ಹೋಮ್ಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಿಮಗೆ ಹೇಗೆ ಧನ್ಯವಾದ ಅರ್ಪಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ದಯವಿಟ್ಟು ನೀವು ಕೆಲಸ ಬಿಟ್ಟು ಹೋಗ್ಬಾರ್ದು ಪ್ಲೀಸ್. ಓಕೆ, ಹಾ.
ಪ್ರಯೋಜನ? ಗಂಡನಿಗೆ ತಕ್ಕಾಗಿ ನೀ ನಡ್ಕೊಂಡಿದ್ರೆ ಅವ್ರು ಯಾಕೆ ನಿನ್ ಬಿಟ್ಟು ಹೋಗ್ತಿದ್ರು? ಇವಳು ಕಾಟ ತಡಿಲಾರ್ದೆ ಎಲ್ಲಿ ಓಡ್ಬೋದ್ನು? ಯಾವಳ ಹಿಂದೆ ಹೋದ್ನು? ನೀನ್ ಅವ್ರನ್ನ ಪ್ರೀತಿಸಿದ್ಯಾ? ತುಂಬಾ ಪ್ರೀತಿಸ್ತಿದ್ದೆ. ಮತ್ತೆ ಜಗಳ ಆಡ್ತಿದ್ದೆ? ನಂಗೆ ಗೊತ್ತಿಲ್ಲ, ನನ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ಜಗಳ ಆಡ್ತಿದ್ದೆ. ನಾನ್ ನಿನ್ ಮೊದ್ಲೇ ಹೇಳಿಲ್ವಾ ಗಂಡನ್ ಜೊತೆ ಜಗಳ ಆಡ್ಬೇಡ ಅಂತ? ನೀನ್ ಕೇಳ್ದ್ಯಾ? ಬೇಜಾರಾಗಿ ಎಲ್ಲಿ ಹೋದ್ರು ಏನ್ ಮಾಡ್ಕೊಂಡ್ಬಿಟ್ರೆ? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಒಂದ್ ನಿಮಿಷ ಡಾಕ್ಟರ್. ಶ್ರೀನಾಥ್ ಅವ್ರ ಮನೆಗೆ ನಿಮ್ಮನ್ನು ಹುಡುಕೊಂಡು ಹೋಗಿದ್ದೆ, ನೀವು ಇಲ್ಲಿದ್ದೀರಿ ಅಂದ್ರು, ಇಲ್ಲಿಗೆ ಬಂದ್ಬಿಟ್ಟೆ. ದಯವಿಟ್ಟು ಇದನ್ನ ತಗೋಬೇಕು. ನಿಮ್ಗೆ ಇಷ್ಟ ಇಲ್ದಿದ್ರೆ ನಿಮ್ಮ ಯಜಮಾನ್ರ ಹತ್ರ ಕೊಟ್ಬಿಡಿ ದಯವಿಟ್ಟು. ನಮಸ್ಕಾರ. ಏನಿದು ಸಾಕಾರ ನಿಮಗೆ ಕೊಟ್ಟರು? ವೆರಿ ಗುಡ್. ನಮ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಅವ್ರ ಸೈಟ್ನ ನಿನ್ ಹೆಸರಿಗೆ ಬರ್ಕೊಟ್ಟಿದ್ದಾರೆ ನಮ್ ಸಾವುಕಾರರು. ಪರವಾಗಿಲ್ವಿ ಸಾವುಕಾರರು, ಅದ್ರಲ್ಲಿ ನೀನ್ ನಿನ್ ಸ್ವಂತ ನರ್ಸಿಂಗ್ ಹೋಮ್ ಕಟ್ಟಿಸ್ಬಿಡ್ಬೋದು. ನಾನೇನಾದ್ರೂ ಮಾಡ್ಕೊಳ್ತೀನಿ, ನಿಮ್ಗೆ ಯಾಕೆ? ನೀವು ಬೇಕಾದ್ರೆ ಅದ್ರಲ್ಲಿ ನನ್ ಗೋರಿ ಕಟ್ಸಿ. ನಾಳೆ ಬೆಳಗ್ಗೆ ಹೇಗಿದ್ರು ನೀನ್ ನನ್ ಬಿಟ್ಟು ಹೋಗೋಳು, ಆಮೇಲೆ ನನ್ ಗೋರಿ ಕಟ್ಲೇಬೇಕಾಗತ್ತೆ. ಅದಕ್ಕೆ ಜಾಗಂದಾನ ಮಾಡ್ಬಿಡು. ಮೇರಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ನೀನು ರೆಡಿ ಆಗಿದ್ಯಾ? ಈಗಲೇ ಹೊರಡ್ಬೋದು, ನಂದೇನು ಅಡ್ಡಿ ಇಲ್ಲ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಸಾಯ್ತೀನಿ. ರೂಪಾ, ಗಾಳಿ ನಿಂತ್ಕೋಬೇಡ. ಮತ್ತೆ ನಿನ್ ಕಾಯಿಲೆ ಬಿದ್ರೆ ನಿನಗಿಂತ ಹೆಚ್ಚಾಗಿ ನೋವು ಅನ್ಬೋಸೋ ನಾನು ರೂಪಾ. ಏನ್ ರವ ಇದು? ಏನು ಕೆನ್ನೆ ಮೇಲೆ ಏನೋ ಗಾಯ ಆಗಿದೆ?
ಜೀವ ವೀಣೆ ನೀಡು ಹಿಡಿತದ ಸಂಗೀತ